मातर्मे मातरिष्वन्न पितरतुल गुरो भ्रातरिष्टाप्त बंधो स्वामिन् सर्वांतरात्मन् जर जर यतर्जन्म मृत्यामयानाम् गोविंदे देहि भक्तिं भवतित भगवन् नगण बृहतीं चाश्वती माचुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात् संजयः तस्य जिह्ममभिप्रायं ज्ञात्वा द्रोणोर्थतत्त्ववित् तं वरं सांतरं तस्मै ददौ संचिन्त्य बुद्धिमान् जिह्ममभिप्रायं दुर्योधनन ई वक्रवाद अभिप्रायवन्न तिळिदु द्रोणाचार्यरु मरुनुडियुवाग ಒಂದು ಷರತ್ತನ್ನು ಮುಂದೆ ಇಟ್ಟರು. ಸಾಂತರಂ ಅಂದರೆ ಬೇಷರತ್ತಾಗಿ ಇದನ್ನು ಒಪ್ಪಲಿಲ್ಲ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಬೇಷರತ್ತಾಗಿ ಒಪ್ಪಲಿಲ್ಲ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಆಮೇಲೆ ನೀನು ಹೇಳಿದ್ದನ್ನು ಮಾಡಿಕೊಡ್ತೇನೆ ಅಂದರು. ಆ ಪ್ರಾಬ್ಲಮ್ ಮತ್ತು ಅದನ್ನು ಪರಿಹಾರ ಮಾಡಲಿಕ್ಕೆ ನೀನೇ ಆಗಬೇಕು. ಏನದು? ದ್ರೋಣ ನಚೇತ್ ಕುಂತೀ ಸುತಂ ಪಾರ್ಥಂ ಪಾಲಯೇದರ್ಜುನೋ ಯುಧಿ ಮನ್ಯೇಹಂ ಪಾಂಡವ ಶ್ರೇಷ್ಠ ಮಾನೀತಂ ವಶಮಾತ್ಮನಃ. ಅರ್ಜುನ ಧರ್ಮರಾಜನ ರಕ್ಷಣೆಗೆ ಇಲ್ಲದಿದ್ದರೆ ಧರ್ಮರಾಜನನ್ನು ನಾನು ಬಂಧಿಸುತ್ತೇನೆ. ದ್ರೋಣಾಚಾರ್ಯರಿಗೆ ಭೀಮನ ಬಗ್ಗೆ ಐಡಿಯಾನೇ ಇರಲಿಲ್ಲ. ಇವನು ಬಲಿಷ್ಠ ಅಂತ ಹೇಳಿ ಗೊತ್ತಾಗಿದ್ದು ಬಹಳ ತಡವಾಗಿ ಅವರಿಗೆ. ಅದರಿಂದ ಭೀಮ ಅಂತ ಹೇಳಿ ಅವರಿಗೆ ಐಡಿಯಾ ಇತ್ತು, ಬಲಿಷ್ಠ ಅಂತಷ್ಟೇ. ಆದರೆ ನನ್ನಿಂದ ರಕ್ಷಿಸಬಲ್ಲ ಅಂತ ಹೇಳಿ ಅವರು ಆ ರೀತಿ ಅಂದುಕೊಂಡಿರಲಿಲ್ಲ. ಅದೇ ಸಹಜವಾಗಿ ಎಲ್ಲರಿಗೂ ಕೂಡ ಬಹಳ ದೊಡ್ಡವರಿಗೂ ಕೂಡ ಪೂರ್ತಿ ಗುಣಗಳ ಪರಿಚಯ ಇರಬೇಕು, ತಮಗಿಂತ ಕಿರಿಯರದ್ದು ಅಂತ ಇಲ್ಲವಲ್ಲ. ಗುರುಗಳು ತಮ್ಮ ಹತ್ರ ಯಾರು ಕಲ್ತಿರ್ತಾನೆ ಅವನಲ್ಲಿ ಪಕ್ಷಪಾತ ಸಹಜವಾಗಿರುತ್ತೆ, ದ್ರೋಣಾಚಾರ್ಯರಿಗೂ ಅಷ್ಟೇ. ಅದರಿಂದಾಗ ಅವರು ಅರ್ಜುನನನ್ನು ಏನು ಮಾಡ್ತಾರೆ ನೋಡಿ, ಅರ್ಜುನ ಇದ್ದರೆ ಮಾತ್ರ ನನಗೆ ಯುಧಿಷ್ಠಿರನನ್ನು ಹಿಡಿಲಿಕ್ಕಾಗಲ್ಲ, ಅರ್ಜುನ ಇಲ್ಲದೆ ಹೋದರೆ ಹಿಡಿತೀನಿ ಅಂತಂದರು. ನಹಿ ಪಾರ್ಥೋ ರಣೇ ಯತ್ತಃ ಶಕ್ಯೋ ದೇವಾಸುರೈರಪಿ ಪ್ರತ್ಯುಜ್ಯಾತು ಮತಸ್ತಾತ ನೈ ತಸ್ಮಾತ್ ಹರ್ಷಯಾಮ್ಯಹಂ. ಅದರಿಂದ ನೈ ತಸ್ಮಾತ್ ಹರ್ಷಯಾಮ್ಯಹಂ. ಅರ್ಜುನ ಅವನು ಇದ್ರೆ ಅವನನ್ನು ಯಾರೂ ಗೆಲ್ಲಿಕ್ಕಾಗಲ್ಲ, ಆ ಕಾರಣದಿಂದ ನ ಧರ್ಷಯಾಮಿ, ಅವನಿದ್ರೆ ಧರ್ಮರಾಜನನ್ನು ಎತ್ಕೊಂಡು ಬರ್ತೇನೆ ಅಂತ ಹೇಳಕ್ಕೆ ನನ್ನ ಕೈಲಾಗಲ್ಲ. ಅಸಂಶಯಂ ಸಶಿಷ್ಯೋ ಮೇ ಮತ್ಪೂರ್ವ ಶಸ್ತ್ರಕರ್ಮಣಿ ತರುಣ ಸುಕೃತಿ ಯುಕ್ತ ಏಕಾಯನಗತಶ್ಚ ಸಹ. ಇನ್ನು ಅಸಂಶಯಂ ಸಶಿಷ್ಯೋ ಮೇ, ಖಂಡಿತ ಅವನು ನನ್ನ ಶಿಷ್ಯ, ಅದರಲ್ಲಿ ಯಾವುದೇ ವಿವಾದ ಇಲ್ಲ. ಆದರೆ ಮತ್ಪೂರ್ವ ಶಸ್ತ್ರಕರ್ಮಣಿ, ನನ್ನಿಂದಲೇ ಅವನು ಶಸ್ತ್ರವನ್ನು ಕಲಿತದ್ದು, ಅದರಲ್ಲಿಯೂ ಯಾವ ಸಂಶಯವೂ ಇಲ್ಲ. ಆದರೆ ಯುದ್ಧ ಕಾಲದಲ್ಲಿ ತರುಣ ಚಿಕ್ಕ ಹುಡುಗ, ಸುಕೃತಿ ನಿರಂತರ ಪ್ರಯತ್ನ ಇದೆ, ಯುಕ್ತ ಒಳ್ಳೆ ಕಾನ್ಸಂಟ್ರೇಷನ್ ಇದೆ ಯುದ್ಧದಲ್ಲಿ, ಏಕಾಯನಗತಶ್ಚ ಸಹ. ಅವನು ಏಕಾಯನಗತಃ ನನ್ನನ್ನು ಹಾಗೇ ತಿಳ್ಕೊಂಡಿದ್ದಾನೆ, ಆ ಕಾರಣದಿಂದ ನನ್ನ ಶಿಷ್ಯ ಅವನು. ಆದರೆ ವಯೋ ದೌರ್ಬಲ್ಯ ಇದೆ ನನಗೆ, ನನಗಿಂತ ಹೆಚ್ಚಿನ ವಿದ್ಯಾಭ್ಯಾಸ ಅವನಿಗಾಗಿದೆ. ಈ ಎಲ್ಲ ಇಟ್ಟುಕೊಂಡು ಚಿಂತನೆ ಮಾಡಬೇಕು. ಅಸ್ತ್ರಾಣೀಂದ್ರಾಚ ರುದ್ರಾಚ ಭೂಯಾಂಚ ಸಮುಪಾತ್ತವಾನ್ ಅಮರ್ಷಿತಶ್ಚತೇ ರಾಜನ್ ಸತತಂ ಹರ್ಷಯಾಮ್ಯಹಂ. ಇನ್ನು ಅಸ್ತ್ರಾಣಿ
ಅವನು ಇಂದ್ರನಿಂದ ರುದ್ರನಿಂದ ಅಸ್ತ್ರಗಳನ್ನು ಪಡೆದಿದ್ದಾನೆ. ಅವರಿಗೆ ಗೊತ್ತಿರದ ಒಂದು ಸಂಗತಿ ಏನಂದರೆ ಕೃಷ್ಣನಿಂದಲೂ ಪಡೆದಿದ್ದಾನೆ. ಅದು ಅವರಿಗೆ ಈಗ ಮರೆಯಾಗಿದೆ ದ್ರೋಣಾಚಾರ್ಯರಿಗೆ. ಅಮರ್ಷಿತಶ್ಚತೇ ರಾಜನ್ ಸತತಂ ಮರ್ಷಯಾಮ್ಯಹಂ. ನಿನ್ನ ಬಗ್ಗೆ ಅವನಿಗೆ ಸಹನೆ ಇಲ್ಲ, ಅವನ ಬಗ್ಗೆ ನನಗೆ ಕಾರುಣ್ಯ ಇದೆ. ಸತ್ವಪಕ್ರಮ್ಯತಾಂ ಯುದ್ಧಾದ್ಯೇನೋಪಾಯೇನ ಶಕ್ಯತೆ ಅಪನೀತೆ ತತಪ್ಪಾರ್ಥೇ ಧರ್ಮರಾಜೋಜಿತಸ್ತ್ವಯಾ. ಅವನನ್ನು ಹೇಗಾದರೂ ಮಾಡಿ ರಣರಂಗದಿಂದ ಬೇರೆ ಕಡೆ ಒಯ್ಯಿ, ಆಮೇಲೆ ನಾನು ಯುದ್ಧದಲ್ಲಿ ತೊಡಗುತ್ತೇನೆ. ಗ್ರಹಣಂ ಹಿ ಯಥಾ ತಸ್ಯ ಧರ್ಮರಾಜಸ್ಯ ಮನ್ಯತೆ ಅನೇನೈವಾಭ್ಯುಪಾಯೇನ ಧ್ರುವಂ ಗ್ರಹಣಮೇಷ್ಯತಿ. ನಾನು ಧರ್ಮರಾಜನನ್ನು ಸುಲಭವಾಗಿ ಹಿಡಿತೇನೆ, ನಿನ್ನ ಉಪಾಯ ಯಶಸ್ವಿಯಾಗತ್ತೆ. ಅಹಂ ಗೃಹೀತ್ವಾ ರಾಜಾನಂ ಸತ್ಯವಾದಿ ನಮಾಹವೇ ಆನಯಿಷ್ಯಾಮಿ ತೇ ರಾಜನ್ ವಶಮದ್ಯನ ಸಂಶಯ. ಖಂಡಿತವಾಗಿ ಸತ್ಯವನ್ನು ನುಡಿಯುವ ಧರ್ಮರಾಜನನ್ನು ನಾನು ಕರೆತರುತ್ತೇನೆ ನಿನ್ನ ವಶಕ್ಕೆ. ಯದಿ ಸ್ಥಾಸ್ಯತಿ ಸಂಗ್ರಾಮೇ ಮುಹೂರ್ತಮಪಿ ಪಾಂಡವ ಅಪನೀತೆ ನರವ್ಯಾಘ್ರೇ ಕುಂತಿ ಪುತ್ರೇ ಧನಂಜಯೇ. ಅವನು ಯುದ್ಧ ಭೂಮಿಯಲ್ಲಿ ಹೆಚ್ಚು ಹೊತ್ತು ಇರೋದು ಬೇಡ, ಒಂದು ಸುಮಾರು 45 ನಿಮಿಷ ಇದ್ದರೂ ಸಾಕು. ಈ ವಿಷಯ ಗೊತ್ತಾಗದೇ ಇರತ್ತಾ? ನಮ್ಮ ಸುತ್ತಮುತ್ತ ಧರ್ಮರಾಜನ ಕಡೆಯವರು ಇಲ್ಲದೇ ಇರ್ತಾರಾ? ಇಲ್ಲಿಯ ಗೂಢಾಚಾರರು ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ತಾರೆ ಈ ರೀತಿ ಪ್ರತಿಜ್ಞೆ ಮಾಡಿದ್ದಾರೆ ಅಂತ. ಆಗ ಯುದ್ಧ ಭೂಮಿಯಲ್ಲೇ ಇಲ್ಲದೇ ಇರೋ ಹಾಗೆ ಅವನು ಮಾಡ್ತಾನೆ, ಹೊರಟು ಬಿಡಿ ಅಂತ. ಹೊರಡುವ ಮುಂಚೆ ಒಂದು ಸ್ವಲ್ಪ ಆದರೂ ಯುದ್ಧದಲ್ಲಿ ಮುಖ ತೋರಿಸ್ಬೇಕಲ್ಲ, ಅಷ್ಟು ತೋರಿಸಿದ್ರೂ ಸಾಕು ಹಿಡಿದು ಬಿಡ್ತೀನಿ. ಫಲ್ಗುನಶ್ಚ ಸಮಕ್ಷಂತು ನಹಿ ಶಕ್ಯೋ ಯುಧಿಷ್ಠಿರ ಗ್ರಹೀತುಂ ತಮರೇ ರಾಜನ್ ಸೇಂದ್ರೈರಪಿ ಸುರಾಸುರೈ. ಅರ್ಜುನ ಇದ್ರೆ ಮಾತ್ರ ಸಾಧ್ಯ ಇಲ್ಲ ಅಂತ ಮೂರನೇ ಬಾರಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಏವ ಮುಕ್ತೆ ತದಾ ತಸ್ಮಿನ್ ಯುದ್ಧೇ ದೇವಾಸುರೂಪಮೇ ಸಾಂತರಂತು ಪ್ರತಿಜ್ಞಾತೆ ರಾಜ್ಞೋ ದ್ರೋಣೇನ ನಿಗ್ರಹೇ. ಈ ರೀತಿ ಪ್ರತಿಜ್ಞೆ ಆಯಿತು. ಅರ್ಜುನ ಇಲ್ಲದೆ ಹೋದರೆ ಮಾತ್ರ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲಿಕ್ಕಾಗತ್ತೆ. ಅರ್ಜುನ ಇಲ್ಲದೆ ಇರೋ ಹಾಗೆ ನೀನೇ ಮಾಡಬೇಕು, ಆಗ ನೀನು ಕೇಳಿದಂತೆ ನಾನು ಮಾಡ್ತೇನೆ. ಗೃಹೀತಮೇ ವಾಮನ್ಯಂತ ತವ ಪುತ್ರ ಸುಬಾಲಿಶಾ ತಥೋ ದುರ್ಯೋಧನಶ್ಚಾಪಿ ಗ್ರಹಣಂ ಪಾಂಡವಸ್ಯ ತತ್. ಗೃಹೀತಮೇವಾ ಮನ್ಯಂತ, ಖಂಡಿತ ಯುಧಿಷ್ಠಿರ ಸಿಕ್ಕಿಬಿಟ್ಟ ಅಂತಲೇ ಅಂದ್ಕೊಂಡ್ರಂತೆ ನಿನ್ನ ಮಕ್ಕಳು ಪಾರಮ ಅವಿವೇಕಿಗಳು ಸುಬಾಲಿಶಾ. ದುರ್ಯೋಧನ ಏನು ಮಾಡಿದ? ಸ್ಕಂಧ ವಾರೇಚು ತರವೇಚು ಯಥಾ ಸ್ಥಾನೇಚು ಮಾರಿತ ಸೈನ್ಯ ಸ್ಥಾನೇಚು ತರವೇಚು ಘೋಷಯಾಮಾಸ ಪಾರ್ಥಿವ. ಸ್ಕಂಧಾವಾರೇಶು ಒಂದು ಸಣ್ಣ ಸಣ್ಣ ಮೀಟಿಂಗ್ ಮಾಡ್ತಾರೆ ಯುದ್ಧಕ್ಕಿಂತ ಮೊದಲು. ಅವಾಗ ಎಲ್ಲ ಕಡೆ ಇದನ್ನು ಘೋಷಣೆ ಮಾಡಿದ. ಈ ಸರ್ತಿಯ ನಮ್ಮ ಟಾರ್ಗೆಟ್, ಇವತ್ತಿನ ಟಾರ್ಗೆಟ್ ಏನು ಅಂತ ಹೇಳಿದರೆ ಧರ್ಮರಾಜನನ್ನು ಹಿಡಿಯುವುದು. ಪಾಂಡವೇಶು ತಸಾಪೇಕ್ಷಂ ದ್ರೋಣಂ ಜಾನಾತಿ ತೇ ಸುತಃ ತತ ಪ್ರತಿಜ್ಞಾಸ್ಥೈರ್ಯಾರ್ಥಂ ಸತು ಮಂತ್ರೋ ಬಲೀಕೃತ. ಈ ಸರ್ತಿ ಏನು ಮಾಡಿದ? ಪದೇ ಪದೇ ಎಲ್ಲರಿಗೂ ಹೇಳಿ ಕಳುಹಿಸಿದ. ದ್ರೋಣಾಚಾರ್ಯ ಪ್ರತಿಜ್ಞೆ ಇದೆ, ದ್ರೋಣಾಚಾರ್ಯ ಪ್ರತಿಜ್ಞೆ ಇದೆ, ಅದಕ್ಕೆ ಸಹಕಾರ ಕೊಡಬೇಕು. ಯಾಕೆ ಅಂದರೆ ಪಾಂಡವರು ದ್ರೋಣಾಚಾರ್ಯರ ಮೇಲೆ ಗೌರವ ಹೇಗಿದೆಯೋ ಹಾಗೆ ದ್ರೋಣಾಚಾರ್ಯರಿಗೂ ಪಾಂಡವರ ಮೇಲೆ ಗೌರವ ಇದೆ, ಪ್ರೀತಿ ಇದೆ. ಅದರಿಂದಾಗಿ ನಾಳೆ 10 ಜನರಲ್ಲಿ ನಾನು ಹೇಳಲೇ ಇಲ್ಲ ಅಂತ ಹೇಳಬಾರದು ಅನ್ನೋ ದುರಾಲೋಚನೆಯಿಂದ 10 ಕಡೆ ಎಲ್ಲ ಕಡೆ ಪ್ರಚಾರ ಮಾಡಿದ. ಅಷ್ಟೇ ಅಲ್ಲ, ಅವ್ರನ್ನ ಹಂಗೆ ಶಿಕ್ಷಿದ ಮಾತ್ರ ಅಲ್ಲ, ಪಾಂಡವರಿಗೆ ಗೊತ್ತಾಗ್ಬೇಕು. ಅವ್ನು ಗೊತ್ತಿಲ್ವಾ ಪಾಂಡವರು ಗೂಢಾಚಾರರೆಲ್ಲ ಓಡಾಡ್ತಾ ಇರ್ತದೆ, ಇಬ್ಬರು ಕಡೆಯೂ ಇಬ್ಬರು ಇರ್ತಾರೆ. ಭಾರತದಲ್ಲಿ ಪಾಕಿಸ್ತಾನದ ಗೂಢಾಚಾರರಲ್ವೇ, ಪಾಕಿಸ್ತಾನದಲ್ಲಿ ಭಾರತದ ಗೂಢಾಚಾರರಲ್ವೇ? ಯಾಕೆ ಅಷ್ಟು ಗಟ್ಟಿಯಾಗಿ ಪ್ರತಿಜ್ಞೆ ಮಾಡಿದ್ದು? ಪಾಂಡವರಿಗೆ ನೋಡಿದ್ರ ನಮ್ಮ ಗುರುಗಳು ಈ ರೀತಿ ಒಪ್ಕೊಂಡ್ರು ಅನ್ನೋದೇ ಗುರುಗಳ ಮೇಲಿನ ಅಸಮಾಧಾನಕ್ಕೆ ಕಾರಣ ಆಗಲಿ ಅಂತ. ಅವ್ರ ಗೌರವ ಕಡಿಮೆ ಆಗತ್ತೆ. ಆಗ ದ್ರೋಣಾಚಾರ್ಯರಿಗೂ ಓಹ್ ಯಾಕೋ ನನ್ನ ಗೌರವಿಸ್ತಾ ಇಲ್ಲ ಅಂತ ಅನ್ಸತ್ತೆ. ಎಂತಹ ಉತ್ತಮ ವಿಲನ್ ಅವನು ಯಾರು? ದುರ್ಯೋಧನ. ಅದಕ್ಕೆ ತತ ಪ್ರತಿಜ್ಞಾಸ್ಥೈರ್ಯಾರ್ಥಂ ಸತು ಮಂತ್ರೋ ಬಲೀಕೃತ.
ಅನ್ನುವಲ್ಲಿಗೆ ದ್ರೋಣ ಪರ್ವನಿ ಏಕಾದಶೋಧ್ಯಾಯ 11ನೇ ಅಧ್ಯಾಯ ಮುಗಿತು. ಸಂಜಯ ತತಸ್ತೆ ಸೈನಿಕಾಶ್ರಿತ್ವ ತಂ ಯುಧಿಷ್ಠಿರ ನಿಗ್ರಹಂ ಸಿಂಹನಾದ ರವಾನಶ್ಚಕ್ರುಃ ಬಾಣ ಶಂಕರ ವೈಸ್ಸಹ. ಸೈನ್ಯದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ದುರ್ಯೋಧನ ಪ್ರಜ್ಞಾಪೂರ್ವಕವಾಗಿ ಹೇಳಿದ್ದು. ದುರ್ಯೋಧನ ಪ್ರಜ್ಞಾಪೂರ್ವಕವಾಗಿ ಘೋಷಣೆ ಮಾಡಿಸಿದ. ಆಗ ಎಲ್ಲರೂ ಕೂಡ ಗಟ್ಟಿಯಾಗಿ ಹರ್ಷಧ್ವಾನ ಮಾಡಿದರಂತೆ. ಶಂಖಗಳನ್ನು ಊದಿದರು, ಭೇರಿಗಳನ್ನು ಮೊಳಗಿಸಿದರು. ತತಸರ್ವಂ ಯಥಾವೃತ್ತಂ ಧರ್ಮರಾಜೇನ ಭಾರತ ಆಪ್ತೈಶ್ಚಾರೈಶ್ ಪರಿಜ್ಞಾತಂ ಭಾರದ್ವಾಜ ಚಿಕೀರ್ಷಿತಂ. ಇದು ಗೊತ್ತಾಯಿತು. ಆಪ್ತೈಃ ಚಾರೈಃ ಪರಿಜ್ಞಾತಂ, ಧರ್ಮರಾಜನ ಆಪ್ತ ಚಾರರು, ಇಂಟೆಲಿಜೆನ್ಸ್ ಸರ್ವಿಸ್ ಏನಿತ್ತು ಅವ್ರು ಬಂದು ಹೇಳಿದ್ರು ಸ್ಪೈಗಳೆಲ್ಲ. ಆಪ್ತೈಃ ಚಾರೈಃ ಬಂದು ಹೇಳಿದ್ರು ಇಲ್ಲಿ ಹೀಗೆ ಸ್ಟ್ರಾಟಜಿ ಮಾಡಿದ್ದಾರೆ, ಹೀಗೆ ಹರ್ಷಧ್ವಾನ ಆಯಿತು ಅಂತ. ತತಸ್ಸರ್ವಾನ್ ಸಮಾನೀಯ ಭ್ರಾತೃನ್ ಸೈನ್ಯಾಂಶ್ಚ ಭಾರತ ಅಬ್ರವೀತ್ ಧರ್ಮರಾಜೋ ವೈ ಧನಂಜಯಮಿದಂ ವಚಃ. ಆಗ ಇವನೊಂದು ಚಿಕ್ಕ ಮೀಟಿಂಗ್ ಒಂದು ಮಾಡ್ದ. ಆ ಮೀಟಿಂಗಿನಲ್ಲಿ ಪ್ರಧಾನರಾದವರೆಲ್ಲ ಕೂತಿದ್ರು, ಅದನ್ನೇನು ಅವರು ಹೇಳಲ್ಲ. ಆ ಮೀಟಿಂಗ್ ಮಾಡಿದ ಎಲ್ಲರನ್ನ ಪ್ರಧಾನರಾದವರನ್ನು ಕರೆಸಿ ಧರ್ಮರಾಜ ಅರ್ಜುನನಿಗೆ ಹೇಳಿದ. ಶ್ರುತಂತೆ ಪುರುಷವ್ಯಾಘ್ರ ದ್ರೋಣಸ್ಯ ಚ ಚಿಕೀರ್ಷಿತಂ ಯಥಾ ತನ್ನ ಭವೇತ್ ಸತ್ಯಂ ತಥಾ ನೀತಿರ್ವಿಧೀಯತಾಂ. ಅವರ ಸ್ಟ್ರಾಟಜಿಗೆ ಪ್ರತಿ ಸ್ಟ್ರಾಟಜಿ ನಮ್ಮದು ಆಗಬೇಕು. ಏನು ಕೇಳಿದ್ದೀಯಲ್ಲ, ದ್ರೋಣಾಚಾರ್ಯರು ಏನು ಮಾಡಬೇಕು ಅಂತ ಇದ್ದಾರೆ ಅಂತ, ಅವರ ನಡೆ ಸತ್ಯ ಆಗಬಾರದು, ಅವರ ಪ್ರತಿಜ್ಞೆ ಸತ್ಯ ಆಗಬಾರದು, ಆ ರೀತಿ ಸ್ಟ್ರಾಟಜಿ ನಾವು ಮಾಡಬೇಕು. ಸಾಂತರಂತು ಪ್ರತಿಜ್ಞಾತಂ ದ್ರೋಣೇನ ಮಿತ್ರಘಾತಿನ ತಚ್ಚಾಂತರ ಮಮೋಘೇಶೌ ತ್ವಯಿತೇನ ಸಮಾಹಿತಂ. ಅಲ್ಲೊಂದು ಷರತ್ತಿಟ್ಟಿದ್ದಾರೆ ದ್ರೋಣಾಚಾರ್ಯರು, ಅರ್ಜುನ ಇದ್ದರೆ ನನಗೆ ಹಿಡಲಿಕ್ಕಾಗಲ್ಲ ಅಂತ. ಅಂದರೆ ಅದು ಗೊತ್ತು, ಇವರು ದ್ರೋಣಾಚಾರ್ಯ ಗೊತ್ತಿರಲ್ವಾ ಇದು ಪಾಂಡವ್ರಿಗೆ ಹೋಗುತ್ತೆ ಅಂತ. ಅಂದರೆ ಅರ್ಜುನ ಇರಬೇಕು ಅಂತ ಬಯಸ್ತಾ ಇದ್ದಾರೆ, ಅವನು ಹಂಗೆ ಗ್ರಹಿಸಿದ ನೋಡಿ. ಒಂದೇ ಗ್ರಹಿಕೆ ಹೇಗೆ ಅಂತ ಒಂದು ಸ್ವಲ್ಪ ಡೈವರ್ಟ್ ಆಗೋಣ, ಒಂದು ಬೇರೆ ಕಡೆ ಹೋಗೋಣ. ಜಾಮಿತಾ ದೋಷ ಪರಿಹಾರಾಯ, ಕಾವ್ಯ ಅಂದರೆ ಏನು ಒಬ್ಬ ಹೇಳು, ಕಾವ್ಯ ಅಂದರೆ ಏನು? ಕಾವ್ಯ ಅಂತಂದರೆ ಯಾವ ಮಾತು ನೇರವಾಗಿ ಇರಬಾರದು, ವಕ್ರೋಕ್ತಿ, ಇಂಡೈರೆಕ್ಟ್ ಆಗಿ ಹೇಳೋದೇ ಕಾವ್ಯ ಅಂತ ಒಬ್ಬ ಅಂದ. ಗತೋಸ್ತಮರ್ಕಃ ಭಾತೀಂದುಃ, ಇದು ಕಾವ್ಯ ಆಗತ್ತೆ. ವಾರ್ತಾಮೇನಾಂ ಪ್ರಚಕ್ಷತೆ, ಸೂರ್ಯ ಮುಳುಗಿದ, ಚಂದ್ರ ಉದಿಸಿದ ಅನ್ನೋದು ಒಂದು ವಾರ್ತೆ. ವಾರ್ತೆ ಅಂದರೆ ಸುದ್ದಿ, ವರದಿ, ನ್ಯೂಸ್. ಕಾವ್ಯ ಆಗಲ್ಲ ಅದು ಅಂತನೊಬ್ಬ. ಇನ್ನೊಬ್ಬ ಹೇಳ್ತಾನೆ ಅದು ಹೇಗೆ ಕಾವ್ಯ ಆಗಲ್ಲ, ಪ್ರಕರಣ ವಿಶೇಷದಲ್ಲಿ ಅದೂ ಕೂಡ ಕಾವ್ಯ ಆಗತ್ತೆ. ಯಾಕೆ ಅಂದರೆ ಅರ್ಕಃ ಅಸ್ತಂಗತಃ ಅಂತಂದರೆ ಸದಾಚಾರ ನಿಷ್ಠನಿಗೆ ಸಂಧ್ಯಾವಂದನೆ ಮಾಡಬೇಕು ಅಂತ ಅನ್ಸತ್ತೆ. ಕಳ್ಳನಿಗೆ ಓಹ್ ಕದಿಯೋ ಟೈಮ್ ಬಂತು, ರಾತ್ರಿಗೆ ನಾ ಎಲ್ಲ ತಯಾರು ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಕಾಮಿಗೆ ಓಹ್ ನನ್ನ ಪ್ರಿಯತಮೆಯನ್ನು ಭೇಟಿಯಾಗುವ ಸಂದರ್ಭ ಅಂತ ಅನ್ನಿಸುತ್ತೆ. ಹೀಗಾಗಿ ಯಾವ ಕಾವ್ಯ, ಯಾವ ವಾಕ್ಯ ಕಾವ್ಯ ಆಗತ್ತೆ ಅನ್ನೋದು ಅದು ಪ್ರಕರಣದ ಮೇಲೆ ಡಿಪೆಂಡ್ ಅಂತ ಅಂತಾರೆ. ಹಾಗೇ ಅವನೇನು ಅನ್ಕೊಂಡ, ದ್ರೋಣಾಚಾರ್ಯರ ನಡುವೆ ಪಾಂಡವರ ನಡುವೆ ಏನೊಂದು ರ್ಯಾಪೋ ಇದೆ, ಆ ರ್ಯಾಪೋನ ಹಾಳು ಮಾಡ್ತಾ ಇದ್ದೀನಿ ಅಂತ ದುರ್ಯೋಧನ ಅಂದುಕೊಂಡ. ಧರ್ಮರಾಜನಿಗೆ ಆ ರ್ಯಾಪೋ ಹಾಳಾಗಲಿಲ್ಲ, ಅವನು ಹೇಳ್ದ ಸಾಂತರಂತು ಪ್ರತಿಜ್ಞಾತಂ. ದುರ್ಯೋ ಅರ್ಜುನ ಇದ್ರೆ ನನಗೆ ಹಿಡಲಿಕ್ಕಾಗಲ್ಲ ಅಂದರೆ ತನ್ಮೂಲಕ ದ್ರೋಣಾಚಾರ್ಯರಿಗೆ ಗೊತ್ತಾಗಿದೆ ಅರ್ಜುನ ಇರಲಿ ಅಂತ ನಮಗೆ ಹೇಳಿ ಕಳಿಸ್ತಾ ಇದ್ದಾರೆ. ನಮಗೆ ದುರ್ಯೋಧನ ಹೇಳ್ತಾ ಇರಬೇಕಾದ್ರೆ ನೋಡುದ್ಯಾ ಇದಕ್ಕೆ ಪ್ರತಿತಂತ್ರವೇ ಇಲ್ವೇನೋ ಅಂತ ಅನ್ನಿಸ್ಬಿಟ್ಟಿತ್ತು. ಆ ಧರ್ಮರಾಜನ ಮೆದುಳಲ್ಲಿ ಏನು ಓಡಿತ್ತು ನೋಡಿ. ತತ್ವ ಮಧ್ಯ ಮಹಾಬಾಹೋ ಯುದ್ಧಸ್ವ ಮದನಂತರಂ ಯಥಾ ದುರ್ಯೋಧನ ಕಾಮಂ ನೇಮಂ ದ್ರೋಣಾದವಾಪ್ನುಯಾತ್. ಅದರಿಂದ ಮಹಾಬಾಹೋ ಓ ಹಿರಿದಾದ ತೋಳ್ಗಳವನೇ,
ಯುದ್ಧಸ್ವ ಮದನಂತರಂ, ನನ್ನ ಪಕ್ಕದಲ್ಲಿಯೇ ಇದ್ದು ಯುದ್ಧ ಮಾಡು. ಅಂತರ ಅಂದರೆ ದೂರ, ಅನಂತರ ಅಂತಂದರೆ ದೂರ ಅಲ್ಲ, ಅನಂತರ. ಇವತ್ತು ಅನಂತರ ಅಂದರೆ ಆಮೇಲೆ ಅಂತ ಅರ್ಥ ಮಾಡ್ತಾ ಇದ್ದೀವಿ. ಅನಂತರ ಅಂದರೆ ನಿರಂತರ ಅಂದರೆ ಒಂದೇ ಅರ್ಥ, ಅಂತರ ಇಲ್ಲದೆ ಇರೋದು ಅಂತ. ಅನಂತರಂ ಯುದ್ಧಸ್ವ, ನನ್ನ ಪಕ್ಕದಲ್ಲಿಯೇ ಇದ್ದು ಯುದ್ಧ ಮಾಡು. ದುರ್ಯೋಧನ ದ್ರೋಣರ ಮೂಲಕ ಅವನ ಬಯಕೆಯನ್ನು ಈಡೇರಿಸಿಕೊಳ್ಳಬಾರದು. ಅರ್ಜುನ ಯಥಾನಮೇವ ಧಕ್ಕಾರ್ಯ ಆಚಾರ್ಯಶ್ಚ ಕಥಂಚನ ತಥಾ ತವ ಪರಿತ್ಯಾಗೋ ನಮೇ ರಾಜನಶ್ಚಿಕೀರ್ಚಿತ. ಅದಕ್ಕೆ ಅರ್ಜುನ ಹೇಳ್ದ, ಗುರುಗಳನ್ನು ಕೊಲ್ಲಲಿಕ್ಕೆ ನಾನು ಹೇಗೆ ತಯಾರಿಲ್ವೋ ಹಾಗೆ ನಿನ್ನನ್ನು ಬಿಡ್ಲಿಕ್ಕೂ ತಯಾರಿಲ್ಲ ಅಣ್ಣ. ಅಜ್ಜೈವ ಪಾಂಡವ ಪ್ರಾಣಾನ್ ಉತ್ಸೃಜೇಯಮಹಂ ಯುಧಿ ಪ್ರತಿಯಾತಾಹಮಾಚಾರ್ಯಂ ತ್ವಾನ್ನ ಜಹ್ಯಾಂ ಕಥಂಚನ. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ದ್ರೋಣಾಚಾರ್ಯರ ಮತ್ತು ನಿನ್ನ ಯುದ್ಧ ನೇರವಾಗಿ ಆಗಲಿಕ್ಕೆ ನಾನು ಬಿಡಲ್ಲ. ತ್ವಾಂ ನಿಗೃಹ್ಯಾಹ ವೇ ರಾಜನ್ ಧಾರ್ತ ರಾಷ್ಟ್ರೋಯಮಿಚ್ಛತಿ ನ ಸತಂ ಜೀವಲೋಕೇಸ್ಮಿನ್ ಕಾಮಂ ಪ್ರಾಪ್ತ ಕಥಂಚನ. ನಿನ್ನನ್ನು ಯುದ್ಧದಲ್ಲಿ ಸೋಲಿಸಿ ದುರ್ಯೋಧನ ನಿನ್ನನ್ನು ಕೈಬೊಂಬೆಯಾಗಿ ಮಾಡಿಕೊಂಡು ಜೂಜಾಡಿ ತನ್ಮೂಲಕ ಮತ್ತೆ ನಮ್ಮನ್ನು ಕಾಡಿಗೆ ಕಳಿಸ್ಬೇಕು ಅಂತ ಮಾಡಿದಾನಲ್ಲ, ಈ ಬದುಕಿರುವ ಅವಧಿಯಲ್ಲಂತೂ ಸಾಧ್ಯ ಇಲ್ಲ, ಅದು ಮುಂದಿನ ಜನ್ಮ ಎತ್ತಿ ಇದೇ ರೀತಿ ಆಗಬೇಕಷ್ಟೆ. ಪ್ರಪತೇದ್ಯೌಸ್ಸ ನಕ್ಷತ್ರ ಪೃಥಿವೀ ಶಕಲೀ ಭವೇತ್ ನತ್ವಾಂ ದ್ರೋಣೋ ನಿಗೃಹೀಯಾತ್ ಜೀವಮಾನೇ ಮಯಿ ಧ್ರುವಂ. ನಕ್ಷತ್ರದಿಂದ ಕೂಡಿದ ಆಗಸ ಬೀಳಲಿ, ಭೂಮಿ ಸೀಳಲಿ, ನಾನು ಬದುಕಿರುವಾಗ ದ್ರೋಣರು ನಿನ್ನನ್ನು ಹಿಡಿಯಲಾಗುವುದಿಲ್ಲ. ಯದಿ ತಶ್ಚರಣೇ ಸಾಹ್ಯಂ ಕುರುತೆ ವಜ್ರಭೃತ್ಸ್ವಯಂ ವಿಷ್ಣುರ್ವಾ ಸಹಿತೋ ದೇವೈಹಿ ನತ್ವಾಂ ಪ್ರಾಪ್ತಾಹ್ಯ ಸೌರಣೇ. ಸ್ವಯಂ ಇಂದ್ರ ಅವನ ಪರವಾಗಿ ನಿಂತು ಯುದ್ಧ ಮಾಡಲಿ, ಎಲ್ಲ ದೇವತೆಗಳಿಂದ ಕೂಡಿ ವಿಷ್ಣು ನನ್ನನ್ನು ಎದುರಿಸಲಿ, ನಿನ್ನನ್ನು ಮಾತ್ರ ನಾನು ಬಿಟ್ಟುಕೊಡುವುದಿಲ್ಲ. ಮಯಿ ಜೀವತಿ ರಾಜೇಂದ್ರ ನ ಭಯಂ ಕರ್ತುಮರ್ಹಸಿ ದ್ರೋಣಾತ್ ಅಸ್ತ್ರಭೃತಾಂ ತ್ರೇಷ್ಠಾತ್ ಸರ್ವಶಸ್ತ್ರಭೃತಾಮಪಿ. ನಾನು ಬದುಕಿರುವಾಗ ಇದ್ಯಾವುದೂ ಆಗೋದಿಲ್ಲ, ಹೆದರಿಕೆ ಬೇಡ. ನಸ್ಮರಾಮಿ ನೃತಂ ಪ್ರೋಕ್ತಂ ನಸ್ಮರಾಮಿ ಪರಾಜಯಂ ನಸ್ಮರಾಮಿ ಪ್ರತಿಶ್ರುತ್ಯ ವಿಸ್ಮೃತ್ಯ ಮನಸಾಕೃತಂ. ನಸ್ಮರಾಮಿ ಅನೃತಂ ಪ್ರೋಕ್ತಂ, ನಾನು ಯಾವತ್ತೂ ಸುಳ್ಳು ಹೇಳಲಿಲ್ಲ. ನಸ್ಮರಾಮಿ ಪರಾಜಯಂ, ನಾನು ಸೋತಿದ್ದನ್ನು ನೆನಪಿಸಿಕೊಳ್ತಾ ಸೋತಿದ್ದ ನೆನಪೇ ಇಲ್ಲ ನನಗೆ. ಪ್ರತಿಜ್ಞೆ ಮಾಡಿದ ಮೇಲೆ ಮರೆತು ಬೇರೆ ಕಡೆ ಹೋಗಿದ್ದು ನೆನಪಿಲ್ಲ. ಆದ್ದರಿಂದ ಇದು ಸತ್ಯ ಎಂದು ತಿಳಿ, ಇದು ನನ್ನಿ. ನನ್ನಿ ಅಂದರೆ ಸತ್ಯ. ಸಂಜಯ ತತಃ ಶಂಖಾಶ್ಚ ಭೇರ್ಯಶ್ಚ ಮೃದಂಗಾಶ್ಚ ಸಹಸ್ರತಃ ಪ್ರಾವಾದ್ಯಂತ ಮಹಾರಾಜ ಪಾಂಡವಾನಾಂ ನಿವೇಚನೆ. ಅವನು ಹೇಳಿ ಮುಗಿದ ಮೇಲೆ ಅವನಿಗೆ ಜೈಕಾರ ಹಾಕುವ ಹಾಗೆ ಶಂಖಗಳು, ಭೇರಿಗಳು, ಮೃದಂಗ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಮುಳುಗಿದವಂತೆ. ಸಿಂಹನಾದಶ್ಚ ಸಂಜಾತ ಪಾಂಡವಾನಾಂ ಮಹಾತ್ಮನಾಂ ಧನುರ್ಜಾತ ರಶಬ್ದಶ್ಚ ಗಗನ ಸ್ಪೃಕ್ಸು ಭೈರವ. ಸಿಂಹನಾದ ಮೊಳಗಿತು, ತಂ ಶ್ರುತ್ವ ಶಂಖ ನಿರ್ಘೋಷಂ ಪಾಂಡವೇಯಶ್ಚ ಧೀಮತಃ ತ್ವದೀಯೇಷ್ವಪಿ ಸೈನ್ಯೇಷು ವಾದಿತ್ರಾಣ್ಯ ಭಿಜಗ್ನಿರೇ. ಅಲ್ಲಿ ಶಂಖ ಮೊಳಗಿದಾಗ ಕೌರವರ ಮನೆಯಲ್ಲಿ ಪ್ರತಿಕ್ರಿಯೆ ಬರದೇ ಇರುತ್ತೇನು? ಕೌರವರ ಪಾಳಯದಲ್ಲಿಯೂ ಪ್ರತಿಕ್ರಿಯೆ ಬಂತು. ತಥೋ ವ್ಯೂಢಾನಿ ಸೈನ್ಯಾನಿ ತವ ತೇಷಾಂಚ ಭಾರತ ಶನೇಯು ಶನೈರುಪೇಯುರನ್ಯೋನ್ಯಂ ಯೋತ್ಸ್ಯಮಾನಾನಿ ಸಂಯುಗೇ. ಅವರು ಸೈನ್ಯದಲ್ಲಿ ಸರಿಯಾದ ಜಾಗದಲ್ಲಿ ನಿಂತುಕೊಳ್ಳಿಕ್ಕೆ ಶುರು ಆಯಿತು. ಇಲ್ಲಿ ಯುದ್ಧ ಮಾಡಬೇಕು ಅಂತನ್ನುವ ನೀನು ಇಲ್ಲಿ ಯುದ್ಧ ಮಾಡಬೇಕು, ಅವನು ಇಲ್ಲಿರಬೇಕು ಅಂತ ಹೇಳಿ ಸೇನಾಧಿಪತಿಗಳ ಒಂದು ಇನ್ಸ್ಟ್ರಕ್ಷನ್ ಶುರು ಆಯಿತು. ತತ ಪ್ರವೃತೆ ಯುದ್ಧಂ ತುಮುಲಂ ರೋಮಹರ್ಷಣಂ ಪಾಂಡವಾನಾಂ ಕುರುಣಾಂಚ ದ್ರೋಣ ಪಾಂಚಾಲಯೋರಪಿ. ಆಮೇಲೆ ರೋಮಹರ್ಷಣವಾದ ಯುದ್ಧ ಶುರು ಆಯಿತು. ಯತಮಾನ ಪ್ರಯತ್ನೇನ ದ್ರೋಣಾನೀಕ ವಿಷಾತನೇ ನಶೇ ಕುಸೃಂಜಯ ರಾಜನ್
ತದ್ಧಿ ದ್ರೋಣೇನ ಪಾಲಿತಂ. ದ್ರೋಣಾಚಾರ್ಯರ ಸೈನ್ಯವನ್ನು ನಾಶ ಮಾಡಬೇಕು ಅಂತ ಹೇಳಿ ಪಾಂಚಾಲರು ಸಂಕಲ್ಪಿಸಿದರು. ತಥೈವ ತವ ಪುತ್ರಸ್ಯ ರಥೋದಾರಃ ಪ್ರಹಾರಿಣಃ ನಶೇ ಕುಪ್ಪಾಂಡವೀಂ ಸೇನಾಂ ಪಾಲ್ಯಮಾನಾಂ ಕಿರೀಟಿನಾ. ಈ ಸರ್ತಿ ಅರ್ಜುನನೇ ಮುಂದಾಳಾದ. ಅವನದ್ದು ದುರ್ಭೇದ್ಯ, ಅರ್ಜುನನ ಸೈನ್ಯ ದುರ್ಭೇದ್ಯ ಅಂತ ಕೌರವರಿಗನ್ನಿಸಿತು. ದ್ರೋಣಾಚಾರ್ಯರ ಸೈನ್ಯ ದುರ್ಭೇದ್ಯ ಅಂತ ಪಾಂಡವರಿಗನ್ನಿಸಿತು. ತೇ ಸೇನೆ ಸ್ಥಿಮಿತೆ ಆಸ್ತಾಂ ಕಾಂಕ್ಷಮಾಣೇ ಪರಸ್ಪರಂ ಸಮಾಸಕ್ತೇ ಯಥಾನಕ್ತಂ ವನರಾಜೀಸು ಪುಷ್ಪಿತೇ. ಆ ಎರಡೂ ಸೈನ್ಯವೂ ಕೂಡ ಇನ್ನೇನು ಯುದ್ಧಕ್ಕೆ ತಯಾರಾಯಿತು. ತಥೋ ರುಗ್ಮರಥೋ ರಾಜನ್ ಅರ್ಕೇಣೇವ ವಿರಾಜತ ವರೂಥಿನ ವಿನಿಷ್ಪತ್ಯ ವ್ಯಚರತ್ ಪೃತನಾಂತರೇ. ಆಮೇಲೆ ಬಂಗಾರದ ರಥ ಏರಿದ ರುಗ್ಮರಥ. ದ್ರೋಣಾಚಾರ್ಯರಿಗೆ ವಿಶೇಷಣ ರುಗ್ಮರಥ ಅಂತ. ಬಂಗಾರದ ರಥವನ್ನು ಏರಿ ಸುತ್ತಮುತ್ತಲು ದಳದಳಗಳ ಎಲ್ಲ ಕಡೆ ಮೇಲ್ವಿಚಾರಣೆ ಮಾಡಿಕೊಂಡು ಬಂದ್ರಂತೆ. ತಮುದ್ಯಂತಂ ರಥೇನೈಕಂ ಆಶುಕಾರಿಣಮಾಹವೇ ಅನೇಕಮಿವ ತಂತ್ರಾತಾನ್ ಮೇನಿರೇ ಪಾಂಡುತೃಂಜಯಾ. ಆ ಮಿಂಚಿನ ಸಂಚಾರವನ್ನು ನೋಡಿ ಪಾಂಡವರು ಅಂದ್ಕೊಂಡ್ರಂತೆ, ದ್ರೋಣಾಚಾರ್ಯರು ಒಬ್ಬರೋ ಹಲವರು ಅಂತ. ಈ ಕ್ಷಣದಲ್ಲಿ ಇಲ್ಲಿದ್ದಾರೆ, ಸೈನ್ಯದ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇನ್ನು ಕ್ಷಣದಲ್ಲಿ ಅಲ್ಲಿದ್ದಾರೆ. ಆ ರೀತಿ ಪಟಪಟನೆ ಓಡಾಡ್ತಾ ಇದ್ರು ಪೇದಾರ್ಸಣ ಥರ. ತೇನ ಮುಕ್ತಾಶ್ಚರ ಘೋರಾಹ ವಿಚೇರು ಸರ್ವತೋದಿತಂ ತ್ರಾಸಯಂತೋ ಮಹಾರಾಜ ಪಾಂಡವೇ ಯಸ್ಯ ವಾಹಿನೀಂ. ಮಧ್ಯಂದಿನ ಮನುಪ್ರಾಪ್ತೋ ಗಭಸ್ತಿ ಶತ ಸಂವೃತ ಯಥಾಧೃಶ್ಯತ ಘರ್ಮಾಂಚುಹು ತಥಾ ದ್ರೋಣೋಭ್ಯದೃಶ್ಯತ. ಬೆಳಗ್ಗೆಯೇ ದ್ರೋಣಾಚಾರ್ಯರ ದ್ರೋಣಾಚಾರ್ಯರನ್ನು ನೋಡ್ತಾ ಪಾಂಡವರು ಅನ್ಕೊಂಡ್ರು, ಮಧ್ಯದ ಮುಗಿಲಿನಲ್ಲಿ ನಿಂತ ಸೂರ್ಯನ ತರಹ ಇದ್ದಾನೆ ಅಂತ. ಮುಗಿಲ ಮಧ್ಯದಲ್ಲಿ ನಿಂತ ಸೂರ್ಯನ ತರಹ ಇದ್ದಾನೆ. ನ ಚೈನಂ ಪಾಂಡವೇಯಾನಾಂ ಕಶ್ಚಿತ್ ಶಕ್ನೋತಿ ಭಾರತ ವೀಕ್ಷಿತುಂ ಸಮರೇ ಕೃದ್ಧಂ ಮಹೇಂದ್ರಮಿವ ದಾನವಾಹ. ಪಾಂಡವರಲ್ಲಿ ದ್ರೋಣಾಚಾರ್ಯರನ್ನ ಐ ಟು ಐ ನೋಡಲಿಕ್ಕೇನೆ ಬಹಳ ಜನರಿಗೆ ಆಗಲಿಲ್ಲ. ಮೋಹಯಿತ್ವಾ ತತಸ್ಸೇನಾಂ ಭಾರದ್ವಾಜ ಪ್ರತಾಪವಾನ್ ಧೃಷ್ಟದ್ಯುಮ್ನ ಬಲಂ ತೂರ್ಣಂ ವ್ಯಧಮನ್ನಿಶಿತೈಶ್ವರೈಃ ಸದಿಶ ಸರ್ವತೋ ಗತ್ವಾ ಸಂವೃತ್ಯ ಖಮಜಿಹ್ಮಗೈಃ ಪಾರ್ಶತೋ ಯತ್ರ ತತ್ರೈನಾಂ ಅಭಿನತ್ ಪಾಂಡುವಾಹಿನೀಂ. ಈ ರೀತಿ ದ್ರೋಣಾಚಾರ್ಯರು ಮುಂದೆ ಯುದ್ಧ ಮಾಡಿ ಪಾಂಡವರ ಸೇನೆಯನ್ನು ಸೀಳಿದರು ಅಂತ ಉಕ್ಷಣದ ಸ್ಟೈಲ್ನಲ್ಲಿ ಹೇಳಿದರು. ಮತ್ತೆ ವಾಪಸ್ ಬರ್ತಾರೆ. ಇಲ್ಲಿಗೆ ದ್ರೋಣ ಪರ್ವಣಿ ದ್ವಾದಶೋಧ್ಯಾಯ. ಸಂಜಯ ತತಸ್ಥ ಪಾಂಡವಾನೀಕೆ ಜನಯನಸ್ತು ಮುಲಂಭಯಂ ವ್ಯಧಮತ್ ಪಾಂಡವಾನ್ ದ್ರೋಣೋ ದಹನ್ ಕಕ್ಷಮಿವಾನಲಹ. ಯುದ್ಧ ಶುರು ಆಯಿತು. ಈಗ 11ನೇ ದಿವಸದ ಯುದ್ಧ ಶುರು. ಇಲ್ಲಿ ತನಕ ಹೇಳಿದ್ದು ಮುಂದಿನ ಘಟನೆಯನ್ನು ಹೇಳಿ ಮತ್ತೆ ಹಿಂದಿಗೆ ಬರೋದು, ಮುಂದಿನ ಘಟನೆ ಹೇಳಿ ಮತ್ತೆ ಹಿಂದಿಗೆ ಬರೋದು, ಈ ತರಹ ನಿರೂಪಣೆ ಮಾಡಿದ್ದು. ಇಲ್ಲಿ 11ನೇ ದಿವಸದ ಯುದ್ಧದ ಪ್ರಾರಂಭವನ್ನು 13ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ದ್ರೋಣ ಪರಾಕ್ರಮ ವರ್ಣನೆ ಅಷ್ಟೇ ಮಾಡಿದ್ದು 12ನೇ ಅಧ್ಯಾಯದ ಕಡೆಗೆ. ತತಸ್ಸ ಪಾಂಡವಾನೀಕಂ ಪಾಂಡವಾನೀಕೆ ಜನಯನಸ್ತುಮುಲಂಭಯಂ ವ್ಯಧಮತ್ ಪಾಂಡವಾನ್ ದ್ರೋಣೋ ದಹನ್ ಕಕ್ಷಮಿವಾನಲಹ. ಕಾಡನ್ನು ಸುಡುವ ಕಿಚ್ಚಿನ ಹಾಗೆ ದ್ರೋಣಾಚಾರ್ಯರು ಎಲ್ಲ ಕಡೆ ಪಟಪಟನೆ ಓಡಾಡಿದರು. ನಿರ್ದಹಂತ ಮನೀಕಾನಿ ಸಾಕ್ಷಾತ್ ಅಗ್ನಿಮಿವೋತ್ಥಿತಂ ದೃಷ್ಟ್ವಾ ರುಗ್ಮರಥಂ ಸಂಖ್ಯೆ ಸಮಕಂಪಂತ ಸಂಜಯಾ. ಎಲ್ಲ ಸೃಂಜಯರು ಅಂದರೆ ಪಾಂಚಾಲರ ಕಡೆಯವರು, ಇವರನ್ನು ನೋಡಿ ನಡುಗಿದರು. ಸತತಂ ಚಾಸ್ಯಮಾನಸ್ಯ ಧನುಷೋಸ್ಯಾಶುಕಾರಿಣಃ ಜಾಘೋಷ ಶುಶ್ರುವೇತ್ಯರ್ಥಂ ವಿಸ್ಫೂರ್ಜಿತಮಿವಾಚನೆ ಸತತಂಚ ಅಸ್ಯಮಾನಸ್ಯ. ಅಸಕ್ಷೇಪೆ ಅಂತ ಧಾತು. ಅಸ್ಯಮಾನಸ್ಯ ನಿರಂತರವಾಗಿ ಬಾಣ ಎಸೆಯುವಾಗ ಬಾಣ ಪರಿಣಾಮ ಬೀರ್ತಾ ಇದ್ದದ್ದು ಕಂಡಿತು, ಬಾಣ ಹೂಡ್ತಾ ಇದ್ದದ್ದು ಕಾಣಲಿಲ್ಲ. ಬಿಲ್ಲಿನ ನೇಣು ಅದು ಸಿಡಿಲಿನ ತರಹ ಪಟ 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 ಅಂತ ಒಂದೇ ಸಮ ಹೊಡ್ಕೊಳ್ತಾ ಇದ್ದದ್ದು ಮಾತ್ರ ಕೇಳಿದ್ದು. ರಥಿನ ಸಾಧಿನ ಪತ್ತೀನ್ ದ್ವಿಪಾನ್ ದ್ವಿಪಗತಾನಪಿ ದ್ರೋಣಚಾಪ ವಿನಿರ್ಮುಕ್ತಾ
ಪ್ರಮಥನಂತೆ ಸ್ಮಶಾಯಕ ರಥದಲ್ಲಿರುವ ಕುದುರೆಯ ಮೇಲೇರಿರುವ ಕಾಲಾಳುಗಳ ಆನೆಯ ಮೇಲೇರಿರುವ ಮತ್ತು ಆನೆಗಳನ್ನು ಕುದುರೆಗಳನ್ನು ರಥಗಳನ್ನು ದ್ರೋಣಾಚಾರ್ಯರ ಬಾಣಗಳು ಚುಚ್ಚಿ ಕೆಳಗಡೆ ಬೀಳಿಸ್ತಾ ಇದ್ದವು. ನಾನದ್ಯಮಾನ ಪ್ರಜನ್ಯ ಸಾಶನಿ ಶುಚಿ ಸಂಕ್ಷಯೇ ಅಶ್ಮವರ್ಷಮಿವಾವರ್ಚತ್ ಪರೇ ಚಾಮಾದದ್ಭಯಂ. ಶುಚಿ ಸಂಕ್ಷಯೇ, ಶುಚಿ ಅಂತಂದರೆ ಗ್ರೀಷ್ಮ ಋತು. ಶುಚಿ ಸಂಕ್ಷಯೇ, ಗ್ರೀಷ್ಮ ಋತು ಮುಗಿತ ಇನ್ನೇನು ಮಳೆಗಾಲ ಶುರುವಾಗುವಾಗ ನಿರಂತರವಾಗಿ ಗುಡುಗು ಸಿಡಿಲುಗಳು ಕೇಳಿಸ್ತಾ ಇರುತ್ತೆ, ಇನ್ನೂ ಮಳೆ ಮುಂದೆ ಬರುತ್ತೆ. ಆ ರೀತಿ ಇವನ ಶುರು ಆಯಿತು. ಮೊದಲ ಮಳೆ ಕೆಲವೊಮ್ಮೆ ಅಲಿಕಲ್ಲಿನ ಮಳೆ ಆಗುತ್ತೆ. ಆ ರೀತಿ ಅಶ್ಮವರ್ಷಮಿವಾವರ್ಷತ್, ಅಶ್ಮ ಅಂದರೆ ಅಲಿಕಲ್ಲು, ಅಲಿಕಲ್ಲುಗಳ ಮಳೆಯಾದಂತೆ ಬಾಣಗಳು ಸೀದಾ ಬಂದವು. ವ್ಯಚರತ್ ಸದಿಶ ಸರ್ವಾಹ ಸೇನಾಂ ವಿಕ್ಷೋಭಯನ್ಮುಹು ವರ್ಧಯಾಮಾತ ತಂತ್ರಾತಂ ಶತ್ರೂಣಾಂ ಅತಿಮಾನುಷಂ. ಆ ದ್ರೋಣಾಚಾರ್ಯರ ಕರ್ಮ ಅತಿಮಾನುಷ ಆಯಿತು. ತಸ್ಯ ವಿದ್ಯುದಿವಾಭ್ರೇಷು ಚಾಪಂ ಹೇಮ ಪರಿಷ್ಕೃತಂ ಭ್ರಾಜಮಾನಂ ರಥೇ ತಸ್ಮಿನ್ ದೃಶ್ಯತೆ ಸ್ಮ ಮಹಾಭಯಂ. ಸವೀರ ಸತ್ಯವಾಕ್ಪ್ರಾಜ್ಞ ಧರ್ಮ ನಿತ್ಯೋ ದುರಾತದಃ ಯುದ್ಧಕಾಲೇ ಪ್ರಯತ್ನೇನ ರೌದ್ರೀಂ ಪ್ರಾಶ್ಯಂದಯನ್ ನದೀಂ. ಆ ನನ್ನಿಯನ್ನು ನಡೆಯುವ ದ್ರೋಣಾಚಾರ್ಯರು ಒಂದು ನದಿಯನ್ನೇ ಹರಿಸಿದರು. ಆ ನದಿ ರೌದ್ರೀಂ ನದೀಂ, ರುದ್ರನಿಗೆ ಸಂಬಂಧಪಟ್ಟ ನದಿ. ಆ ನದಿಯ ಹೆಸರು ರೌದ್ರಿ ನದಿ ಅಂತ ಬೇಕಾದರೂ ಇಟ್ಕೊಳ್ಳಿ. ಇಲ್ಲಿ ಈ ರೂಪಕ ಶುರು ಆಗುತ್ತೆ. ಅಮರಚ ಶೈಲ ಪ್ರಭವಾಂ ಶರವೇಗ ಮಹಾರವಾಂ ಬಲೌಘೈ ಸರ್ವತಃಪೂರ್ಣಾಂ ವೀರವೃಕ್ಷಾಪಹಾರಿಣೀಂ ಶೋಣಿತೋದಾಂ ರಥಾವರ್ತಾಂ ಹಸ್ತ್ಯಶ್ವಕೃತರೋಧತಂ ಕವಚದ್ವೀಪ ಸಂಯುಕ್ತಾಂ ಮಾಂಸಪಂಕ ಸಮಾಕುಲಾಂ. ಈ ರೌದ್ರಿ ನದಿ ಅಂತಂದರೆ ನದಿ ಬೆಟ್ಟದಿಂದಲೇ ಹುಟ್ಟಬೇಕಲ್ವೇ. ಅಮರಶ ಶೈಲ ಪ್ರಭವಾಂ, ಸಿಟ್ಟು ಅಂತನ್ನುವ ಬೆಟ್ಟದಿಂದ ಹುಟ್ಟಿದೆ. ದ್ರೋಣಾಚಾರ್ಯರ ಸಿಟ್ಟೆಂಬ ಬೆಟ್ಟದಿಂದ ಹುಟ್ಟಿದೆ ಈ ನದಿ. ಶರವೇಗ ಮಹಾರವಾಂ, ಬಾಣದ ವೇಗವೇ ಈ ನದಿಯ ಜುಳುಜುಳು ಸದ್ದು. ಬಲೌಘೈ ಸರ್ವತಃಪೂರ್ಣಾಂ ವೀರವೃಕ್ಷಾಪಹಾರಿಣೀಂ. ನದಿ ಮೈದುಂಬಿ ಹರಿಯುವಾಗ ತೀರ ಪ್ರದೇಶದಲ್ಲಿರುವ ಅನೇಕ ಮರಗಳನ್ನು ಕೆಳಗಡೆ ಕೆಡವಿ ಮುಂದೆ ಹೋಗ್ತಾ ಇರುತ್ತೆ. ಇದು ಯಾವುದು ಅಂದರೆ ವೀರರೆಂಬ ವೃಕ್ಷವನ್ನು ಕೆಡವಿ ಮುಂದೆ ಹೋಗ್ತಾ ಇದೆ ಈ ನದಿ. ಶೋಣಿತೋದಾಂ ರಥಾವರ್ತಾಂ, ಬೆಟ್ಟದ ಮೇಲಿನಿಂದ ಬರುವ ನದಿ ಗೈರಿಕಾ ಅನ್ನುವ ಧಾತುವನ್ನು ಸೇರಿ ಬರ್ತದೆ, ಅದರಿಂದಾಗಿ ನೀರು ಕೆಂಪಾಗಿ ಕಾಣುತ್ತದೆ. ಇಲ್ಲಿ ಸಹಜವಾಗಿಯೇ ಕೆಂಪು ಮೈರಕ್ತ. ಶೋಣಿತೋದಾಂ, ಆಮೇಲೆ ರಥಗಳೆಂಬ ಸುಳಿಗಳು. ರಥಾವರ್ತಾಂ ಹಸ್ತ್ಯಶ್ವಕೃತರೋಧತಾಂ, ಆನೆಗಳ ಮತ್ತು ಕುದುರೆಗಳ ಶವ ಅಂತನ್ನೋದೇ ತೀರ ಇದ್ದ ಹಾಗೆ. ಕವಚದ್ವೀಪ ಸಂಯುಕ್ತಾಂ, ಮಧ್ಯ ಮಧ್ಯದಲ್ಲಿ ನದಿ ಹರಿಯುವಾಗ ಬಂಡೆಗಳಿರ್ತದೆ, ಅದು ಯಾವುದು ಅಂದರೆ ಕವಚ. ಮಾಂಸಪಂಕ ಸಮಾಕುಲಾಂ, ನದಿ ಅಂದರೆ ಕೆಸರಿಲ್ಲದೆ ಇದ್ದೀತೆ, ಮಾಂಸವೇ ಇಲ್ಲಿನ ಕೆಸರು. ಮೇಧೋ ಮಜ್ಜಾಸ್ತಿ ಸಿಕತಾಂ ಉಷ್ಣೀಶ ಛಯಪೇ ನಿಲಾಂ ಸಂಗ್ರಾಮ ರಜಸಾಪೂರ್ಣಾಂ ಅತ್ಯುಗ್ರಾಂ ವೀರಸೇವಿತಾಂ. ಮೇಧಸ್ಸು ಮಜ್ಜ ಅಸ್ಥಿ ಅನ್ನೋದೇ ಮರಳಿದ್ದ ಹಾಗೆ. ಕಿರೀಟ ಮತ್ತು ಪೇಟ ಅದೇ ಇಲ್ಲಿ ನೊರೆ ಇದ್ದ ಹಾಗೆ. ಉಷ್ಣೀಶ ಚಯಫೇ ನಿಲಾಂ ಸಂಗ್ರಾಮ ರಜಸಾಪೂರ್ಣಾಂ ಅತ್ಯುಗ್ರಾಂ ವೀರ ಸೇವಿತಾಂ. ಅತ್ಯಂತ ಉಗ್ರವಾದ ವೀರರು ಮಾತ್ರ ಸೇವೆ ಮಾಡುವ ನದಿ ಅಂತಂದರೆ ಸದಾಚಾರ ನಿಷ್ಠರೆಲ್ಲ ಜಪಾದಿಗಳನ್ನು ಮಾಡ್ತಾ ಇರ್ತಾರೆ ನದಿ ತೀರದಲ್ಲಿ. ಇಲ್ಲಿ ಯಾರು ಅಂದರೆ ವೀರರು, ವೀರರಿಂದ ಸೇವಿತವಾದದ್ದು. ಬ್ರಾಹ್ಮಣರು ಸೇವಿಸ್ಲಿಕ್ಕಿಲ್ವಲ್ಲ ಇದನ್ನು. ನರನಾಗಾಶ್ಚ ಸಂಭೂತಾಂ ಶರವೇ ಗೌಘವಾಹಿನಿ ಶರೀರಧಾರು ಸಂಘಾಟಾಂ ಭುಜನಾಗ ಸಮಾಕುಲಾಂ. ಈ ರೀತಿ ಒಂದು ನದಿಯನ್ನೇ ಒಯ್ತಾ ಇದೆ. ಈ ನದಿ ಎಲ್ಲಿಗೆ ಒಯ್ಯತ್ತೆ ಅಂತಂದರೆ ನಯಂತೀಂ ಯಮಸಾಧನಂ, ಯಮನ ಪಟ್ಟಣಕ್ಕೆ ಒಯ್ಯುತ್ತೆ. ಈ ನದಿಯಲ್ಲೇ ಬಿದ್ದುಬಿಟ್ರೆ ಎಲ್ಲಿಗೋ ತಗೊಂಡು ಹೋಗುತ್ತೋ ತಗೊಂಡು ಹೋಗಲಿ ಅಂತ ಯಮನ ಪಟ್ಟಣಕ್ಕೆ ಒಯ್ಯುತ್ತೆ. ಚಿತ್ರ ಛತ್ರ ಮಹಾಹಂಸಾಂ ಛಿನ್ನ ಛತ್ರ ಮಹಾಹಂಸಾಂ ಮುದ್ಗರೋಡು ಪಸಂಕುಲಾಂ. ನದಿ ಅಂತಂದರೆ ಪ್ರಾಣಿಗಳಿರಲ್ವೇ. ಛಿನ್ನ ಛತ್ರ ಮಹಾಹಂಸಾಂ, ಕತ್ತರಿಸಿ ಬಿದ್ದ ಬಿಳಿ ಕೊಡಗಳು.
ಅದೇ ಹಂಸಗಳ ಹಾಗೆ. ಮುದ್ಗರೋಡು ಪಸಂಕುಲಾಂ, ಇನ್ನು ಮುದ್ಗರ ದೊಡ್ಡ ದೊಡ್ಡ ಸುತ್ತಿಗೆ ಮೊದಲಾದವುಗಳು ಅಲ್ಲಿ ಅಲ್ಲಿ ಚಿಕ್ಕ ಪುಟ್ಟ ಬಂಡೆಗಳ ಹಾಗೆ ಇವೆ. ಚಕ್ರ ಕುರ್ಮಗದಾನಕ್ರಾಂ, ಚಕ್ರ ಅನ್ನೋದು ಗದೆ, ಗದೆ ಅನ್ನೋದು ಮೊಸಳೆಗಳ ತರಹ ಕಾಣಿಸ್ತಾ ಇದೆ, ರಥದ ಚಕ್ರ ಅನ್ನೋದು ಆಮೆಯ ತರಹ ಕಾಣಿಸ್ತಾ ಇದೆ. ಶರಶಂಕು ಝಶಾಕುಲಾಂ, ಬಾಣಗಳು ಹುಲ್ಲಿನ ಹಾಗೆ ಕಾಣಿಸ್ತಾ ಇದೆ. ನದೀಂ ಪ್ರಸ್ಯಂದಯ ದ್ರೋಣ ಕೇಶಶೈವಲ ಶಾದ್ವಲಾಂ, ಪಾಚಿ ಯಾವುದು ಅಂತಂದರೆ ಕತ್ತರಿಸಿ ಬಿದ್ದ ತಲೆಗೂದಲಲ್ಲಿ ಇರುವ, ಕತ್ತರಿಸಿ ಬಿದ್ದ ತಲೆಯಲ್ಲಿರುವ ಕೂದಲುಗಳೇ ಪಾಚಿ ಇದ್ದ ಹಾಗೆ. ಈ ತರಹ ನದೀಂ ಪ್ರಾಸ್ಯಂದಯ ದ್ರೋಣ, ದ್ರೋಣಾಚಾರ್ಯರು ಈ ರೀತಿ ನದಿ ಒಂದನ್ನು ಮಾಡಿದರು. ಶರೀರ ಶತಸಂಬಾಧ ಕ್ರವ್ಯಾದ ಗಣಸಂಕುಲ ಬಭೂವ ಸಾ ನದೀರಾಜನ್ ಭೀರೂಣಾಂ ಘೋರದರ್ಶನಾಂ. ಈ ರೀತಿ ಪುಕ್ಕಲವ ಎದೆಗೂಡು ಸಿಡಿಯುವಂತಹ ನದಿ ಅಲ್ಲಿ ಹೊರಟಿತು. ತಾನಪಿ ಪ್ರಾದ್ರವಂಚೂರಾಹ ತಾವಕಾಹ ಜಿತಕಾತಿನಃ ಪ್ರತ್ಯಗೃಹನ್ ಸ್ತೋರಾಜನ್ ತದಾ ಭೂದ್ರೋ ಮಹರ್ಚಣಂ. ಇಂತಹ ದ್ರೋಣಾಚಾರ್ಯರನ್ನು ಹೊಡಿಲಿಕ್ಕೆ ಯುಧಿಷ್ಠಿರ ಮೊದಲಾದವರೆಲ್ಲ ಬರ್ತಾ ಇದ್ದಾರೆ, ಅವರನ್ನು ಎದುರಿಸಲಿಕ್ಕೆ ನಿನ್ನವರು ಹೋಗ್ತಾ ಇದ್ದಾರೆ. ಯತಮಾನಸ್ತು ಶಕುನಿ ಸಹದೇವಂ ಪಾದ್ರವತ್, ಶಕುನಿ ಸಹದೇವನನ್ನು ಎದುರಿಸಿದ. ತಸ್ಯ ಮಾದ್ರೀಸುತ ಕೇತುಂ ಧನುಸ್ಸೂತಂ ಹಯಾನಪೀ. ಮಾದ್ರೀಸುತ ಸಹದೇವ ಶಕುನಿಯನ್ನು, ಸಾರಥಿಯನ್ನು ಕೊಂದು, ಅವನ ಧ್ವಜವನ್ನು ಕೊಂದು, ಆ ಧ್ವಜವನ್ನು ಮುರಿದು, ಕುದುರೆಯನ್ನು ಕೊಂದು, ಚೂಪಾದ ಬಾಣಗಳಿಂದ ಚುಚ್ಚಿದ. ಸಹದೇವ ನೀತಿಯ ಪ್ರತೀಕ, ದ್ವಾಪರ ಶಕುನಿ, ದ್ವಾಪರ ಅಂತ ಒಬ್ಬ ದೈತ್ಯ ಇದ್ದಾನೆ, ಅವನು ನಾಸ್ತಿಕ್ಯದ ಪ್ರತೀಕ. ಯಾರಲ್ಲಿ ನಾಸ್ತಿಕ್ಯ ಇರುತ್ತೆ ಅವರಿಗೆ ಜೂಜಲಿನಲ್ಲಿ ಜೋರು ಮನಸ್ಸಿರುತ್ತೆ. ಅದರಿಂದಾಗಿ ನಾಸ್ತಿಕ್ಯ ಏನಿದೆ ಆ ನಾಸ್ತಿಕ್ಯವನ್ನು ನೀತಿ ಹೊಡೆಯುತ್ತೆ. ಪಾಂಡವರ ಪಕ್ಷದಲ್ಲಿರುವ ನೀತಿ ಅನ್ನೋದು ನಾಸ್ತಿಕ್ಯವನ್ನು ಎದುರಿಸುತ್ತೆ. ಅದರಿಂದಾಗಿ ಅಲ್ಲಿಗೆ ಹೋಯಿತು. ಅವರಿಬ್ಬರ ಯುದ್ಧ ಅನ್ನೋದು ಅಧ್ಯಾತ್ಮರಂಗದಲ್ಲಿ ಈ ತರಹದ ಒಂದು ಮಹತ್ವವನ್ನು ಪಡೆಯುತ್ತೆ. ಭಿತ್ವಾ ಚರವರಚೇಣ ಶಕುನಿಂ ಪ್ರತ್ಯವಾರಯತ್ ಗದಾಂ ಗೃಹೀತ್ವಾ ಚಕುನಿ ಪ್ರಚಸ್ಕಂದರಥೋತ್ತಮಾತ್. ಹೀಗೆ ಬಿಲ್ಲು ಬಾಣಗಳನ್ನೆಲ್ಲ ಕಳೆದುಕೊಂಡ ಮೇಲೆ ಶಕುನಿ ಗದೆಯನ್ನು ಹಿಡಿದುಕೊಂಡು ಜಿಗಿದ. ಸತಸ್ಯ ಗದಯಾ ರಾಜನ್ ಸೂತಮಾಪಾತಯದ್ರಥಾತ್ ವಿರಥೌ ರಥಿನಾಂ ತ್ರೇಷ್ಠೌ ಗದಾ ಹಸ್ತೌ ಮಹಾಬಲೌ. ಶಕುನಿ ಸಹದೇವನ ರಥವನ್ನು ಪುಡಿ ಮಾಡಿ ಸಾರಥಿಯನ್ನು ಕೊಂದ. ವಿರಥರಾಗಿ ಅವರಿಬ್ಬರು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರು. ಅವ್ರದ್ದು ಒಂದು ಕಡೆ ಯುದ್ಧ ನಡೀತಾ ಇದೆ. ದ್ರೋಣ ಪಾಂಚಾಲದಾಯಾದಂ ವಿವ್ಯಾದ ದಶಭೀಶ್ವರೈಹಿ. ಇನ್ನು ದ್ರೋಣಾಚಾರ್ಯರು ಧೃಷ್ಟದ್ಯುಮ್ನನ್ನ 10 ಬಾಣಗಳಿಂದ ಎಚ್ಚಿದರು. ವಿವಿಂಸತಿ ಹಾಗೂ ಭೀಮಸೇನನ ಜೊತೆಗೆ ಯುದ್ಧ ಆಗ್ತಾ ಇದೆ. ಭೀಮಸೇನನ ಕುದುರೆಯನ್ನು ನಾಶ ಮಾಡಿ, ಧ್ವಜವನ್ನು ನಾಶ ಮಾಡಿದ ವಿವಿಂಸತಿ ಬಹಳ ಸಂತೋಷಪಟ್ಟರಂತೆ. ಕೌರವರೆಲ್ಲ ಭೀಮಸೇನನ್ನು ಎದುರಿಸ್ತಾ ಇದ್ದಾನಲ್ಲ ವಿವಿಂಸತಿ ಅಂತ ಹೇಳಿ. ಭೂರಿಶ್ರವಾರಣೇ ರಾಜನ್ ಯಾಜ್ಞಸೇನಿಂ ಮಹಾರಥಂ ಮಹತಾತಾಯ ಕೌಘೇಣ ಛಾದಯಾ ಮಾತ ಹೃಷ್ಟವತ್. ಭೂರಿಶ್ರವಸ್ಸು ಶಿಖಂಡಿಯನ್ನು ಎದುರಿಸಿದ. ವೃಕ್ಷ ಚರ್ಮಾಪಿ ನದ್ಧೌತೌ ಚಕ್ರತುಸ್ತೌ ಖರಸ್ವನಂ ಆ ಬಾಹ್ಯಮಾಭ್ಯಂತರಂ ಮಾರ್ಗಂ ಸಂಪ್ಲವಂತೌ ಯಶಸ್ವಿನೌ. ಶಿಖಂಡಿ ಮತ್ತು ಭೂರಿಶ್ರವಸ್ಸಿನ ಯುದ್ಧ ಒಂದು ಕಡೆಗಾಗ್ತಾ ಇದೆ. ಅವರಿಬ್ಬರ ಯುದ್ಧ ಎಲ್ಲ ಸೈನ್ಯದ ಗಮನವನ್ನು ಸೆಳೆಯಿತು. ರಾಕ್ಷಸೌ ರೌದ್ರ ಕರ್ಮಾಣು ಹೈಡಿಂಬಾಲಂಬತೌರಣೇ. ಘಟೋತ್ಕಚ ಮತ್ತು ಅಲಂಬುತ ಇಬ್ಬರೂ ಕೂಡ ಹೋರಾಡ್ತಾ ಇದ್ದಾರೆ. ಅವರು ತಮ್ಮ ಎಲ್ಲ ವಿದ್ಯೆಗಳ ಜೊತೆಗೆ ಹೋರಾಡ್ತಾ ಇದ್ದಾರೆ. ಮಾಯೆ ಏನಿದೆ, ಮಯ ಕಂಡು ಹಿಡಿದ ಕಣ್ಕಟ್ಟು ಮಾಡುವ ವಿದ್ಯೆ ಇಂದ್ರಜಾಲ, ಅದ್ರ ಜೊತೆಗೆ ಹೋರಾಡ್ತಾ ಇದ್ದಾರೆ. ಲಕ್ಷಣ ಶಸ್ತ್ರ ಕ್ಷತ್ರದೇವನ ಜೊತೆಗೆ ಹೋರಾಡ್ತಾ ಇದ್ದಾನೆ. ಚೇಕಿತಾನ ಅನುವಿಂದನ ಜೊತೆಗೆ, ಶಲ್ಯ ನಕುಲನ ಜೊತೆಗೆ,
तस्याश्वान आतपत्रंच ध्वजं सूतमथो धनु निपातयित्वा नकुलो दध्नो शंखं मुदान्वितः। शल्यन बिल्लन्न कत्तरिसि ಕೊಡೆಯನ್ನು ಮುರಿದು ರಥವನ್ನು ಪುಡಿ ಪುಡಿ ಮಾಡಿ ನಕುಲ ನಗ್ತಾ ಇದ್ದಾನೆ. ಕೃಪಂ ವಿವ್ಯ ದೃಷ್ಟಕೇತು ಕೃಪೇಣಾಸ್ತಾನ್ ಚಿತ್ವಾ ಬಹು ವಿಧಾಂಚರ. ದೃಷ್ಟಕೇತು ಮತ್ತು ಕೃಪಾಚಾರ್ಯರಿಗೆ ಯುದ್ಧ ಆಯಿತು, ಹಾಗೆ ಸಾತ್ಯಕಿ ಮತ್ತು ಕೃತವರ್ಮನಿಗೆ ಯುದ್ಧ ಆಯಿತು. ಸೇನಾಪತಿ ಸುಶರ್ಮಾಣಂ ಭುಜಂ ರಮಣ್ಯತಾಡಯತ್. ಆಮೇಲೆ ಸುಶರ್ಮ ಮತ್ತು ಧೃಷ್ಟದ್ಯುಮ್ನ ಅವ್ರದ್ದು ಇನ್ನೊಂದು ಯುದ್ಧ ಶುರು ಆಯಿತು. ಕರ್ಣ ಮತ್ತು ವಿರಾಟರಿಗೆ ಯುದ್ಧ ಶುರು ಆಯಿತು. ತತ್ರದ್ಭುತಮ ಪಶ್ಯಾಮ ಸೂತಪುತ್ರಸ್ಯ ಲಾಘವಂ. ಮೊದಲನೇ ದಿವಸ ಕರ್ಣನದ್ದು ಅದ್ಭುತವಾದ ಒಂದು ಲಾಘವ ವೇಗ ಕರ್ಣನದ್ದು. ದೃಪದಸ್ತು ಸ್ವಯಂ ರಾಜ ಭಗದತ್ತೇನ ತಂಗತಃ. ದೃಪದ ಮತ್ತು ಭಗದತ್ತನ ಯುದ್ಧ ಶುರು ಆಯಿತು. ಶ್ರೋತೃಣಾಂ ವೀಕ್ಷಿತೃಣಾಂ ಚ ಮೋಹ ಕಾರಣಮಾಹವೇ ಭೂತಾನಾಂ ತ್ರೋತ್ರಾಸಜನನಂ ಚಕ್ರಾತ್ಯಸ್ತ್ರ ವಿಚಾರದವು. ಅವರಿಬ್ಬರ ಯುದ್ಧ ವಿಶೇಷತಃ ದೃಪದ ಮತ್ತು ಭಗದತ್ತ ಇಬ್ಬರೂ ಮುದುಕರು. ಅವರಿಬ್ಬರು ಯುದ್ಧ ಹೇಗೆ ಶುರು ಆಯಿತು ಅಂತ ಹೇಳಿದ್ರೆ ಕೇಳುವವರಿಗೂ ಅದು ಮೋಹ ಭೀಕರ ಅಂತ ಅನ್ನಿಸಬೇಕು, ನೋಡುವವರಿಗೂ ಕೂಡ ಭೀಕರ. ಆ ತರಹ ಯುದ್ಧ ಶುರು ಆಯಿತು. ಆಮೇಲೆ ಪೌರವ ಅಂತ ಹೇಳಿ ದುರ್ಯೋಧನನ ಅಪ್ಪಿಯೇ ಒಬ್ಬ, ಅವನಿಗೂ ಅಭಿಮನ್ಯುವಿಗೂ ಯುದ್ಧ ಶುರು ಆಯಿತು. ಪೌರವಸ್ತ್ವತ ಸೌಭದ್ರಂ ಶರೌರಾತೈರವಾಕಿರತ್. ಅವನು ಬಹಳ ಬಲಿಷ್ಠ, ಅವರಿಬ್ಬರ ಜೊತೆಗೆ ಯುದ್ಧ ಆಗ್ತಾ ಇದೆ. ಕೆಲವೊಂದು ಕಡೆ ಪಾಂಡವರ ಕಡೆಯವರು ಸೋಲ್ತಾ ಇದ್ದಾರೆ, ಕೆಲವೊಂದು ಕಡೆ ಕೌರವರ ಕಡೆಯವರು ಸೋಲ್ತಾ ಇದ್ದಾರೆ. ಅಭಿಮನ್ಯುವಿನ ಪರಾಕ್ರಮ ಯಾವ ರೀತಿ ಇತ್ತು ಅಂತಂದರೆ, ಸತೇನಾನೇಕ ತಾರೇಣ ಚರ್ಮಣ ಕೃತಹಸ್ತವತ್ ಭ್ರಾಂತಾತಿನ ಚರಣ್ಮಾರ್ಗಾನ್ ದರ್ಶಯನ್ ವೀರ್ಯಮಾತ್ಮನಃ. ಆ ಪೌರವನ ಹತ್ರ ಯುದ್ಧದಲ್ಲಿ ಹಲವಾರು ಜನ ಕೂತ್ಕೊಂಡ್ಬಿಟ್ರು. ಪೌರವನ ಜೊತೆಗೆ ಹಲವಾರು ಜನ ಕೈಜೋಡಿಸಿ ಅಭಿಮನ್ಯುವಿನ ರಥವನ್ನು ಮುರಿದ್ರು, ಸಾರಥ್ಯನ್ನು ಹೊಡೆದ್ರು. ಹೀಗೆ ಎಲ್ಲ ಆಗ್ತಾ ಇರುವಾಗ ಅಭಿಮನ್ಯು ರಥದಿಂದ ಕೆಳಗಡೆ ಜಿಗಿದು ಗುರಾಣಿಯನ್ನು ಹಿಡಿದು ಕತ್ತಿಯನ್ನು ಹಿಡಿದು ಗರಗರಣೆ ತಿರುಗಿಸ್ತಾ ಬಂದಂತೆ. ಸತೇನಾನೇಕ ತಾರೇಣ ಚರ್ಮಣಾಕೃತ ಹಸ್ತವತ್ ಭ್ರಾಂತಾತಿನ ಚರಣ್ಮಾರ್ಗಾನ್ ದರ್ಶಯನ್ ವೀರ್ಯಮಾತ್ಮನಃ. ಗರಗರಣೆ ತಿರುಗಿಸುತ್ತಾ ಕತ್ತಿಯನ್ನು ಅಭಿಮನ್ಯು ಮುನ್ನುಗ್ಗಿ ಬರ್ತಾ ಇದ್ದಾನೆ. ಮಾರ್ಗಾನ್ 32 ಪ್ರಭೇದಗಳಿದೆ ಕತ್ತಿಯನ್ನು ಹಿಡಿದುಕೊಂಡು ಹೋಗೋದು. ಮಂಡಲ, ಅಪಮಂಡಲ, ಸವ್ಯ ಪ್ರಧಾನ ಮಂಡಲ, ದಕ್ಷಿಣ ಪ್ರಧಾನ ಮಂಡಲ ಅಂತ ಅದನ್ನು ಭರತನ ನಾಟ್ಯಶಾಸ್ತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ನೀವು ಯುದ್ಧವನ್ನು ಅಭಿನಯಿಸಬೇಕಾದ್ರೆ ಹೀಗೆ ಅಭಿನಯಿಸಬೇಕು ಅಂತ ಭರತನ ನಾಟ್ಯಶಾಸ್ತ್ರದಲ್ಲಿದೆ. ಅದೇ ಇದಕ್ಕೆ ಬಳಸೋದು. ಚಾರಿ ವಿಚಾರಿ ಪ್ರಚಾರಿ ಸಂಚಾರಿ ಊರ್ಧ್ವಚಾರಿ ಅಧಶ್ಚಾರಿ ಈ ತರಹದ್ದಿದೆ. ಅದನ್ನೇ ಎಲ್ಲ ಮಾರ್ಷಲ್ ಆರ್ಟ್ಸ್ಗಳಲ್ಲೂ ಅದನ್ನೇ ಬಳಸೋದು, ಇನ್ನೇನು ಬೇರೆ ಬಳಸಲಿಕ್ಕೇ ಇಲ್ಲ. ಅದು 32 ರೀತಿಯ ಗತಿಕ್ರಮ ಇದೆ. ಆ 32 ರೀತಿಯಾದ ಗತಿಗಳನ್ನು ತೋರಿಸುತ್ತಾ ಅಭಿಮನ್ಯು ಮುನ್ನುಗ್ಗಿದ. ಚರ್ಮ ನಿಸ್ತ್ರಿಂಶಯೋ ರಾಜನ್ ನಿರ್ವಿತೇ ಚಮ ದೃಶ್ಯತ ಭ್ರಾಮಿತಂ ಪುನರುದ್ಭ್ರಾಂತಂ ಆಧೂತಂ ಪುನರುಚ್ಛಿರಿತಂ. ತಿರುಗಿಸಿದ, ಗಟ್ಟಿಯಾಗಿ ನಿಲ್ಲಿಸಿದ, ತಳ್ಳಿದ, ಮೇಲೇರಿದ ಆ ಅಭಿಮನ್ಯುವಿನ ಚಲನೆಯನ್ನು ಊಹೆ ಕೂಡ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇವನು ನಿಂತ್ಕೊಂಡು ಬಾಣ ಬಿಡ್ತಾ ಇದ್ದಾನೆ, ಆದರೆ ಆ ಬಾಣಗಳನ್ನು ಹೊಡೆದು ಸುತ್ತಲಿನ ಕಾಲಾಳುಗಳನ್ನು ಕೊಂದು ಆ ವೇಗ ಅಭಿಮನ್ಯುವಿನ ಚಲನೆಯಲ್ಲಿ ಇದೆ. ಜಘಾನಾಶ್ಚ ತಪದಾಸೂತಂ ಅಸಿನಾಪಾತಯ ಧ್ವಜಂ. ಸೀದ ಒಂದು ಹಂತದಲ್ಲಿ ಜಿಗಿದ ಪೌರವನ ರಥಕ್ಕೆ ಓಡಿಸ್ತಾ ಇದ್ನಲ್ಲ ಅವನನ್ನು ಕಾಲಿನಿಂದ ತಳ್ಳಿ ಸಾರಥಿಯನ್ನು ಪೌರವನ ತಲೆಗೂದಲನ್ನು ಹಿಡಿದುಕೊಂಡ. ತಾರ್ಕ್ಷಃ ತಂ ನಾಗಮಿವ ಚಾಗ್ರಹೀತ್. ಗರುಡ ಹಾವನ್ನು ಹಿಡಿದ ಹಾಗೆ ಹಿಡಿದ,
ಜಘಾನಾಶ್ಚ ತಮಾಕುಲಿತ ಅವಕೇಶಾಂತಂ ದದೃಶುಸ್ಸರ್ವ ಪಾರ್ಥಿವಾಹ ಉಕ್ಷಾಣಮಿವ ಸಿಂಹೇನ ಪಾತ್ಯಮಾನಮಚೇತನಂ. ರಥದಿಂದ ಕೆಳಗಡೆ ಸೆಳೆದು ಒಂದು ಸ್ವಲ್ಪ ದೂರ ಎಳ್ಕೊಂಡು ಹೋದ. ಹೇಗೆ? ಉಕ್ಷಾಣಮಿವ ಸಿಂಹೇನ, ಒಂದು ಸಿಂಹ ಎತ್ತನ್ನು ಬಾಯಲ್ಲಿ ಕಚ್ಚಿ ಹಿಡಿದು ಅಲ್ಲಿ ತನಕ ತೆಗೆದುಕೊಂಡು ಹೋಗೋದನ್ನು ನೋಡುವ ಹಾಗೆ ಎಲ್ಲರೂ ನೋಡಿದ್ರಂತೆ. ತಮಾರ್ಜುನಿ ವಶಂ ಪ್ರಾಪ್ತಂ ಕೃಷ್ಯಮಾಣ ಮನಾಥವತ್ ಪೌರವಂ ಪಾತಿತಂ ದೃಷ್ಟ ನಾಮೃಶ್ಯತ ಜಯದ್ರಥ. ಯಾರು ಬರ್ತಿರೋ ನೋಡ್ರಿ ಅಂತ ಹೇಳಿ ಅನ್ನುವ ಭಾವನೆಯಿಂದ ಸುತ್ತಲೂ ನೋಡಿಕೊಂಡು ಕತ್ತಿಯನ್ನು ಹಿಡಿದುಕೊಂಡು ತಲೆಗೂದಲಲ್ಲಿ ಹಿಡಿದು ಪೌರವನನ್ನು ದರ ದರ ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಭಿಮನ್ಯು. ಒಂದು ಕ್ಷಣದಲ್ಲಿ ಅವನು ಯಾವ ಭಾಗದಲ್ಲಿದ್ದ ಆ ಭಾಗದಲ್ಲಿರುವವರಿಗೆ ಯಾರಿಗೂ ಬರಲಿಕ್ಕೆ ಧೈರ್ಯವೇ ಆಗಲಿಲ್ಲ. ಆ ರೌದ್ರ ಅಭಿಮನ್ಯುವಿನದ್ದು ನೋಡಿ ಆಗ ಜಯದ್ರಥ ಒಂದು ಸ್ವಲ್ಪ ಚೇತರಿಸಿಕೊಂಡು ಓಡಿ ಬಂದ. ಪೌರವಂ ಪಾತಿತಂ ದೃಷ್ಟ ನಾಮೃಶ್ಯತ ಜಯದ್ರಥ. ಅವನು ಬರ್ತಾ ಇದ್ದಾಗೆ ಕತ್ತರಿಸಿದ ಅವನನ್ನು, ಪೌರವನನ್ನು. ಅವನು ಓಡಿ ಬಂದ. ಚರ್ಮಚಾದಾಯ ಖಡ್ಗಂಚ ನದನ್ ಪರ್ಯ ಪಥದ್ರತಾತ್. ಜಯದ್ರಥ ಕತ್ತಿ ಗುರಾಣಿಯನ್ನು ಹಿಡಿದು ಜಿಗಿದ. ದರ್ಶಯನ್ ಸರ್ವ ಸೈನ್ಯಾನಾಂ ಸ್ವಬಾಹು ಬಲಮಾತ್ಮವಾನ್ ಉತ್ಪಪಾತ ರಥಾತ್ತೂರ್ಣಂ ಶೈನವನ್ಯುಪಪಾತ. ಆಮೇಲೆ ಅಭಿಮನ್ಯು ನೋಡಿದ ಜಯದ್ರಥ ಬರ್ತಾ ಇದ್ದಾನೆ ಅಂತ. ಅವನನ್ನು ಬಿಟ್ಟ ಪೌರವನನ್ನು, ಅವನ ಹತ್ರ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ. ವೃದ್ಧ ಕ್ಷತ್ರ ಸದಾಯಾದಂ ಪಿತುರತ್ಯಂತ ವೈರಿಣಂ ಸಸಾರಾಭಿಮುಖ ಶೂರ ಶಾರ್ದೂಲ ಇವ ಕುಂಜರಂ. ವೃದ್ಧಕ್ಷತ್ರನ ಮಗ, ತಂದೆಯ ದ್ವೇಷಿ ಆ ಜಯದ್ರಥನನ್ನು ನೋಡಿ ವೇಗವಾಗಿ ಅವನ ಕಡೆಗೆ ಅಭಿಮನ್ಯು ಹೋದ. ಹೇಗೆ? ಶಾರ್ದೂಲ ಇವ ಕುಂಜರಂ, ಹುಲಿಯೊಂದು ಆನೆಯನ್ನು ಎದುರಿಸಿದ ಹಾಗೆ. ಆನೆಗೆ ಹೆಚ್ಚು ಬಲ, ಹುಲಿಗೆ ಸ್ವಲ್ಪ ಕಡಿಮೆ, ಅದು ಕೂಡ ಅಭಿಪ್ರೇತ. ತೌ ಪರಸ್ಪರಮಾಪ್ಲುತ್ಯ ಖಡ್ಗದಂತ ನಖಾಯುಧೌ ಹೃಷ್ಟವತ್ ಸಂಪ್ರದಹರಾತೆ ವ್ಯಾಘ್ರಕೇತರಿಣಾ ವಿವಾಂ. ಅವರಿಬ್ಬರೂ ಕೂಡ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರು. ಅದು ಹೇಗೆ? ವ್ಯಾಘ್ರ ಕೇಸರಿಣ ವಿವ, ಹುಲಿ ಹಾಗೂ ಸಿಂಹದ ಹಾಗೆ. ಸಂಪಾತೇಶ್ವಭಿಪಾತೇಶು ನಿಪಾತೇಶು ಅಭಿಚರ್ಮಣಾಂ ನತಯೋರಂತರಂ ಕಶ್ಚಿತ್ ದದರ್ಶ ನರಸಿಂಹಯೋ. ಸಂಪಾತ ಅಂತಂದರೆ ಆಕ್ರಮಣ, ಅಭಿಪಾತ ಅಂತಂದರೆ ಅವರನ್ನು ಎದುರುಗೊಳ್ಳೋದು, ನಿಪಾತ ಅಂತ ಹೇಳಿದ್ರೆ ಕೆಳಗಡೆ ಬಾಗಿ ಪೆಟ್ಟನ್ನು ತಪ್ಪಿಸಿಕೊಂಡು ಮತ್ತೆ ಜಿಗಿಯೋದು. ಈ ಮೂರು ಕತ್ತಿಯುದ್ಧದಲ್ಲಿ ಅತ್ಯಂತ ಪ್ರಮುಖ, ಸಂಪಾತ, ಅಭಿಪಾತ, ನಿಪಾತ ಅಂತ. ಇವುಗಳಲ್ಲಿ ಯಾರ ವೇಗ ಎಷ್ಟು ಅಂತನ್ನೋದು ಜಡ್ಜ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆ ತರಹ ಅವಕ್ಷೇ ಪೋಸಿ ನಿರ್ಹ್ರಾದ ಶಸ್ತ್ರಾಂತರ ವಿವರ್ಜನಂ ಬಾಹುವಂತರ ನಿಪಾತಶ್ಚ ನಿರ್ವಿಶೇಷಮ ದೃಶ್ಯತಾ. ಅವಕ್ಷೇಪ, ಕೂಡಲೇ ಆ ಕತ್ತಿಯ ಪೆಟ್ಟನ್ನು ಗ್ರಹಿಸಿ ಕಡೆಗಣ್ಣಿನಿಂದ ನೋಡಿ ಜಿಗಿಯೋದು. ಬೇರೆ ದಿಕ್ಕಿನಿಂದ ಬಂದಾಗ ಅದನ್ನು ಗುರುತಿಸೋದು ಅವಕ್ಷೇಪ. ಅಸಿನಿರ್ಹ್ರಾದ ಅಂತಂದರೆ ಕತ್ತಿಗಳ ಖಣಿ ಖಣಿಲು ಅಂತಾರಲ್ಲ ಅದು. ಶಸ್ತ್ರಾಂತರ ವಿವರ್ಜನಂ, ಬೇರೆ ಶಸ್ತ್ರ ಬಂದಾಗ ಅದನ್ನು ಕೂಡ ತೆಗೆದುಕೊಳ್ಳೋದು. ಕೈಗೆ ಏನು ಸಿಗತ್ತೆ? ಬಲಗೈಯಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ ಎಡಗೈಯಲ್ಲಿ, ಅಥವಾ ಎಡಗೈಯಲ್ಲಿ ಯುದ್ಧ ಮಾಡ್ತಾ ಇದ್ದವರು ಬಲಗೈಯಲ್ಲಿ ಏನು ತೆಗೆದುಕೊಂಡು ಹೊಡಿತಾರೆ, ಅದು ಕೂಡ ಅದೆಲ್ಲವನ್ನು ಗಮನಿಸಿಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಭಾಷ್ಯಮಭ್ಯಂತರಂ ಮಾರ್ಗಂ ಸಂಪತಂತೌ ಯಶಸ್ವಿನೌ ದದೃಶಾತೆ ಮಹಾತ್ಮಾನೌ ಸಪಕ್ಷ ವಿವ ಪರ್ವತೌ. ಒಳಗಡೆಯ ರೇಖೆ, ಹೊರಗಡೆಯ ರೇಖೆ, ಇನ್ಲೈನ್ ಮತ್ತು ಔಟ್ಲೈನ್ ಅಂತ ಯುದ್ಧದಲ್ಲಿ ಬಹಳ ಪ್ರಮುಖವಾದದ್ದು. ಈ ಇನ್ಸ್ವಿಂಗ್ ಔಟ್ಸ್ವಿಂಗ್ ಹೇಗೋ ಅದೇ, ಅವರು ಯಾವ ಕೈಯಲ್ಲಿ ಹೆಚ್ಚು ಬಳಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ಬಾಲ್ನ ವಿಚಾರದಲ್ಲಿ ಹೇಳುವಾಗ, ಬೌಲರ್ನ ವಿಚಾರದಲ್ಲಿ ಹೇಳುವಾಗ, ಸ್ಪಿನ್ನು ಲೆಗ್ ಸ್ಪಿನ್ನು ಚೈನಮೆನ್ ಇದ್ದ ಹಾಗೆ, ಅದನ್ನು ಇಲ್ಲಿ ಬಾಹ್ಯ ಮತ್ತು ಅಭ್ಯಂತರ ಅಂತ ಕರೀತಾರೆ. ಅದೇ ಟೆಕ್ನಿಕ್ ಎಸೆ ಅದರೊಳಗೆ ಬಂದದ್ದು ಅಷ್ಟೇ, ಇನ್ನೇನಿಲ್ಲ. ಒಂದು ಅವನನ್ನು ಎದುರಿಸಿಕೊಂಡು ಹೊರಟ್ರೆ, ಅವನ ಪಕ್ಕದಲ್ಲೇ ಹೊರಟ್ರೆ ಒಂದು,
ಪಕ್ಕದಲ್ಲಿ ಹೊರಟ್ರೆ ಅಭ್ಯಂತರ, ಅವನ ಸೀದಾ ಅವನ ಅಂಗಾಂಗಗಳ ಮೇಲೇನೆ ಹೊರಟ್ರೆ ಅದು ಅಭ್ಯಂತರ. ಇಷ್ಟೇ ಹೇಳಬಹುದು. ಆ ತರಹ ಯುದ್ಧ ನಡೀತಾ ಇದೆ. ತಥೋ ವಿಕ್ಷಿಪತ ಖಡ್ಗಂ ಸೌಭದ್ರಸ್ಯ ಯಶಸ್ವಿನಃ ಶರಾವರಣ ಪಕ್ಷಾಂತೆ ಪ್ರಜಹಾರಜಯದ್ರಥಾನ್. ಯುದ್ಧ ಮಾಡ್ತಾ 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 ಶರಾವರಣ ಪಕ್ಷಾಂತೆ ಪ್ರಜಹಾರಜಯದ್ರಥ, ಅವನ ಆಯುಧದ ಸೂಕ್ಷ್ಮ ಜಾಗದಲ್ಲಿ ಇವನು ಹೊಡೆದ ಆಯುಧಕ್ಕೆ ರುಗ್ಮ ಜಯದ್ರಥ ಅಭಿಮನ್ಯುವಿಗೆ ಹೊಡೆದದ್ದು. ರುಗ್ಮ ಪಕ್ಷಾಂತರೇ ತಕ್ತಃ ತಸ್ಮಿನ್ ಚರ್ಮಣಿ ಭಾಸ್ವರೇ ಸಿಂಧುರಾಜ ಕರೋದ್ಧೂತ ಸೋಭಜ್ಜತ ಮಹಾನತಿ. ಆ ಜಯದ್ರಥನ ದೃಷ್ಟಿ ಎಷ್ಟು ಸೂಕ್ಷ್ಮ ಅಂದರೆ ಆಡುವ ಕತ್ತಿಯ ಸೂಕ್ಷ್ಮ ಭಾಗ ಯಾವುದು ಅಂತ ನೋಡಿಕೊಂಡು ಹೊಡೆದದ್ದು. ಅಭಿಮನ್ಯುವಿನ ಕತ್ತಿ ತುಂಡಾಗಿ ಹೋಯಿತು, ಇವನು ಕತ್ತಿ ತುಂಡಾಗಿಲ್ಲ ಜಯದ್ರಥನದ್ದು. ಭಗ್ನಮಾಜ್ಞಾಯ ನಿಸ್ತ್ರಿಂಚಂ ಅವಪ್ಲುತ್ಯ ಪದಾನಿ ಚಟ್ ಸೋ ದೃಶ್ಯತ ನಿಮೇಚೇಣ ಸ್ವರಥಂ ಪುನರಾಸ್ಥಿತ. ಅಷ್ಟು ಹೊತ್ತಿಗೆ ಪಕ್ಕದಲ್ಲಿ ಇದ್ದ ಒಂದು ಆಯುಧದಿಂದ ಸಿಕ್ಕಿದ ಆಯುಧದಿಂದ ತೆಗೆದು ಇವನಿಗೂ ಹೊಡೆದ. ಅವಾಗ ಜಯದ್ರಥ ಏನು ಮಾಡಿದ, ಇಲ್ಲಿ ಯುದ್ಧ ಮಾಡೋದು ಕಷ್ಟ ಅಂತ ಹೇಳಿ ಅವಪ್ಲುತ್ಯ ಜಿಗಿದ ಅಂತೆ, 6 ಹೆಜ್ಜೆಯ ಅಂತರದಲ್ಲಿ ಜಿಗಿದು ತನ್ನ ರಥದಲ್ಲಿ ಕುಳಿತ. ಅವನ ರಥ ಏನೂ ಆಗಿರಲಿಲ್ಲ ಜಯದ್ರಥನದ್ದು, ಸುಮಾರು 6 ಹೆಜ್ಜೆಯ ಅಂತರದಲ್ಲಿ ತನ್ನ ರಥದಲ್ಲಿ ಕುಳಿತ. ನನಾದ ಅರ್ಜುನದಾಯಾದ ಪ್ರೇಕ್ಷಮಾಣೋ ಜಯದ್ರಥಂ, ಯಾವ ಆಯುಧವೂ ಇಲ್ಲ, ನೋಡಿ ನಗ್ತಾ ಇದ್ದಾನೆ ಅಭಿಮನ್ಯು. ಜಯದ್ರಥ ಸುಮ್ಮನೆ ಜಾಗ ಖಾಲಿ ಮಾಡಿಬಿಟ್ಟ. ಅವನ ರಥ ಇದೆ, ಸಾರಥಿ ಇದ್ದಾನೆ, ಆಯುಧಗಳೆಲ್ಲ ಇದೆ, ಆದರೆ ಆ ಟೈಮಿನಲ್ಲಿ ಅಭಿಮನ್ಯುವನ್ನು ಹೊಡಿಲಿಕ್ಕಾಗಲಿಲ್ಲ. ಸಿಂಧುರಾಜಂ ಪರಿತ್ಯಜ್ಯ ಸೌಭದ್ರ ಪರವೀರ ತಾಪಯಾಮಾತ ತತ್ ಸೈನ್ಯಂ ಗಗನಂ ಭಾಸ್ಕರೋ ಯಥಾ. ಈ ರೀತಿ ಜಯದ್ರಥನನ್ನು ಓಡಿಸಿದ್ದನ್ನು ನೋಡಿ ಬಹಳ ಸಂತೋಷಪಟ್ಟರು ಎಲ್ಲ. ಅಷ್ಟು ಹೊತ್ತಿಗೆ ರಥ ಬಂತು, ಸರ್ವಸಜ್ಜವಾದ ರಥ ಬಂತು. ಇಲ್ಲಿ ಆಗ್ತಾ ಇರಬೇಕಾದ್ರೆ ಒಬ್ಬ ನೋಡಿರ್ತಾನೆ, ಇಲ್ಲ ಇಲ್ಲಿಗೆ ರಥ ಬೇಕು ಅಂತ ಹೇಳಿ ಅಲ್ಲಿಗೆ ತರ್ತಾರೆ. ತಂದಿದ್ದು ಏನಿದೆ, ಹೀಗೆಲ್ಲ ಮ್ಯಾನೇಜ್ಮೆಂಟ್ ಇರುತ್ತೆ. ಸಹಸಾ ತರವರಾಜಾನ ಪರಿವೌರುಸ್ತಮಂತತಃ ತಸ್ಯ ಸರ್ವಾಯತೀಂ ಶಲ್ಯಃ ಶಕ್ತಿಂ ಕನಕಭೂಷಿತಾಂ ಪ್ರಜಹಾರ ಭುಜಾಗ್ರೇಣ ದೀಪ್ತಮಗ್ನಿಶಿಖಾಮಿವಾಂ. ಶಲ್ಯ ಇನ್ನೂ ರಥ ಬಂದಿಲ್ಲ, ಬರ್ತಾ ಇದೆ. ಅಷ್ಟು ಹೊತ್ತಿಗೆ ಶಲ್ಯ ತನ್ನ ದೊಡ್ಡ ಗದೆಯನ್ನು ತೆಗೆದು ಅಭಿಮನ್ಯುವಿಗೆ ಬೀಸಿದ. ಅಭಿಮನ್ಯು ಏನು ಮಾಡಿದ, ತಾಂ ಅವಪ್ಲುತ್ಯ ಜಗ್ರಾಹ ವೇಗವಾಗಿ ನೆಗೆದು, ಸಮರ್ಸಾಲ್ಟ್ ಅಂತ ಹೇಳ್ತಾರಲ್ಲ ಆ ರೀತಿ ಜಿಗಿದು ಆ ಗದೆಯನ್ನು ತೆಗೆದುಕೊಂಡ. ಶಲ್ಯ ಎಸೆದ ಗದೆಯನ್ನು ಇವನು ಕ್ಯಾಚ್ ಆಗಿ ಪರಿವರ್ತನೆ ಮಾಡಿಬಿಟ್ಟ. ಅಭಿಮನ್ಯು ಗದೆಯನ್ನು ಹಿಡಿದ. ತತಸ್ತಾಮೇ ವಶಲ್ಯಾಯ ಸೌಭದ್ರ ಪರವೀರ, ಹಾಗೆ ಬಂದದ್ದನ್ನು ಅವನಿಗೆ ಎಸೆದ. ಪ್ರಜಹಾರ ಮಹಾಶಕ್ತಿಂ ವೈಡೂರ್ಯ ವಿಕೃತಾಂ ಸ್ಥಿರಾಂ ಸಾಕಾರ್ಷ್ಟಿ ಭಜ ನಿರ್ಮುಕ್ತ ಸಹಸಾ ಭುಜಗೋಪಮ ಜಘಾನ ಸೂತಂ ಚೈಲಸ್ಯ ರಥ ಚೈನಮ ಪಾತಯತ್. ಹಾಗೆ ಅವನು ಎಸೆದ ಗದೆ ಶಲ್ಯನ ಸಾರಥಿಗೆ ಬಿದ್ದು ಅವನು ರಥದಿಂದ ಕೆಳಗಡೆ ಉರುಳಿದ. ತಥೋ ವಿರಾಟ ದೃಪದೌ ಧೃಷ್ಟಕೇತುರು ಯುಧಿಷ್ಠಿರ ಸಾತ್ಯಕಿಕ್ಕೇಕಯ ಭೀಮೋ ಧೃಷ್ಟದ್ಯುಮ್ನ ಶಿಖಂಡಿನವು. ಹೀಗೆ ಯಾವ ಆಯುಧವೂ ಎಲ್ಲವನ್ನ ಕಳೆದುಕೊಂಡು ಸಿಕ್ಕಿದ ಆಯುಧದಿಂದ ಮಾಡಿದ ಯುದ್ಧದ ಸ್ಫೂರ್ತಿ ಎಲ್ಲರಿಗೂ ಇಷ್ಟ ಆಯಿತು. ವಿರಾಟ ದೃಪದ ಧೃಷ್ಟಕೇತು ಯುಧಿಷ್ಠಿರ ತಾತ್ಯಕಿ ಕೇಕಯ ಭೀಮತೇನ ಧೃಷ್ಟದ್ಯುಮ್ನ ಶಿಖಂಡಿ ನಕುಲತಃ ದೇವರು ದ್ರೌಪದೇಯರು ಸಾಧು ಸಾಧು ಅಂತಂದ್ರಂತೆ ಅಭಿಮನ್ಯುವಿನ ಯುದ್ಧದ ಈ ಪರಾಕ್ರಮವನ್ನು ನೋಡಿ. ಸಾಧುವಾದಾಶ್ಚ ವಿವಿಧಾ ಸಿಂಹನಾದಾಶ್ಚ ಪುಷ್ಕಲಾಃ ಪ್ರಾದುರಾತನ್ಹರ್ಚಯಂತಹ ಸೌಭದ್ರಮ ಪರಾಜಿತಂ ಪರಿವೌರುಸ್ಮತೆ ಸರ್ವೇ ಪಾಂಡವಾನಾಂ ಮಹಾರಥಾಃ ಹರ್ಚಯಂತಶ್ಚ ಸೌಭದ್ರಂ ರೋಷಯಂತಸ್ಸುತಾಂಶ್ಚತೇ. ಅಭಿಮನ್ಯುವನ್ನು ಹೊಗಳುತ್ತಾ ಹೊಗಳುತ್ತಾ ನಿನ್ನವರ ಕಡೆ ನೋಡ್ತಾ ಅವರನ್ನು ಉರಿಸುತ್ತಾ ಅಭಿಮನ್ಯುವಿನ ರಕ್ಷಣೆಗೆ ಅಂತ ಪಾಂಡವರ ಕಡೆಯವರೆಲ್ಲ ಅವನನ್ನು ಸುತ್ತುವರೆದರು. ಏಕೆಂದರೆ ನಿರಾಯುಧನಾಗಿದ್ದಾನೆ, ರಥಹೀನನಾಗಿದ್ದಾನೆ, ಅವನಿಗೆ ಅದೆಲ್ಲ ಬರೋ ತನಕ ಇವರು ರಕ್ಷಣೆ ಮಾಡಬೇಕು. ಅಥೈನಂ ತಹಿತಾಸ್ತರವೇ
समंता निशितैश्वरैः अभ्याकिरन् महाराज तो यदा इव पर्वतम। आग ಕೌರವರ ಕಡೆಯವರು ನಿರಂತರವಾಗಿ ಯುದ್ಧ ಮಾಡಿದರು. ತೇ ಶಾಂತು ಪ್ರಿಯಮನ್ವಿಚ್ಛನ್ ಸೂತಶ್ಚ ಚ ಪರಾಭವಾತ್ ಆರ್ತಾಯ ನಿರಮಿತ್ರಜ್ಞ ಕ್ರುದ್ಧ ಸೌಭದ್ರಮವ್ಯಯಾತ್. ಈ ರೀತಿ ಶಲ್ಯ ತನ್ನ ಸಾರಥಿ ಕಳೆದು ಹೋಗಿದ್ದನ್ನು ನೋಡಿ, ನಿನ್ನ ಮಕ್ಕಳಿಗೆ ಆದ ನೋವನ್ನು ನೋಡಿ, ಇನ್ನೊಬ್ಬ ಸಾರಥಿಯನ್ನು ಕರೆದುವ ಮೊದಲೇನೆ ತಾನೇ ರಥವನ್ನು ಓಡಿಸುತ್ತಾ ತಾನೇ ಯುದ್ಧವನ್ನು ಮಾಡ್ತಾ ಅಭಿಮನ್ಯುವಿನ ಕಡೆಗೆ ನುಗ್ಗಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆ ಮುಗಿಯುತ್ತೆ. 13ನೇ ಅಧ್ಯಾಯ ಕೃಷ್ಣಾರ್ಪಣಮಸ್ತು. ನಾಳೆ 14ನೇ ಅಧ್ಯಾಯ ಭೀಮಸೇನ ಮತ್ತು ಶಲ್ಯರ ಯುದ್ಧ ನಾಳೆ. ಕೃಷ್ಣಾರ್ಪಣಮಸ್ತು.